ಏ, ನಾನ್ ಚಪಾತಿ ಕೇಳಿದೀನಿ, ಇದೇನೋ ಜಕಾತಿ ಅಂತ ಹೆಸರಿಟ್ಕೊಂಡ್ಬಿಟ್ಟಿದ್ಯಾ, ಏನೋ ಹಂಗಂದ್ರೆ? ಮಾಮ, ಅದು ಜೌರಳ್ಳಿ ಕಾಟಪ್ಪನ ಮಗ ತೀಟಪ್ಪ ಅಂತ, ಕೇಳಕ್ ಕೆಟ್ಟದಾಗಿತ್ತು ಅದಕ್ಕೆ ಕತ್ರೆ ಹಾಕಿಬಿಟ್ಟೆ. ಮಾಮ, ಟ್ರೈನ್ ಹೆಂಗಿದ್ರು ಒಂದ್ ಗಂಟೆ ಲೇಟ್ ಅಂತವ್ರೆ, ಹೋಗ್ ನಮ್ ಹುಡುಗಿ ಹೇಳ್ಬಂದ್ಬಿಡ್ಲ? ಅಯ್ಯೋ, ಹೇಳ್ ಬರತ್ತಾನೆ, ಒಂದ್ ಫೋನ್ ಹಾಕ. ಏ ಜಗತ್ತೆ, ಜಗತ್ತೆ, ಯಾಕೆ ಟೆನ್ಷನ್ ಆಗಿದ್ಯಾ? ನಾನೇ ನೀನ್ ಪಾಕಿಸ್ತಾನಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ, ಇಂಡಿಯಾದಲ್ಲಿರೋ ಮುಂಬೈಗಪ್ಪ. ಫ್ರೆಂಡ್ಶಿಪ್ ಮಾಡ್ಕೊಂಡ್ರೆ ಪಾಕಿಸ್ತಾನದಲ್ಲೂ ಆರಾಮಾಗಿ ಬದುಕಬಹುದಲ್ಲ ಮಾಮ? ಉದಿ ತುದಿ ಎರಡನ್ನೂ ಕಳ್ಕೊಳಕ್ ರೆಡಿ ಇದ್ರೆ ಟ್ರೈ ಮಾಡಪ್ಪ, ಯಾರು ಬೇಡ ಅಂದರು? ಪಾಕಿಸ್ತಾನ ಅಂದ್ರೆ ಯಾಕೆ ಹಂಗ್ ಗುರುತ್ಬಿಡ್ತೇವೆ ಮಾಮ? ಅಂತದೇನ್ ವ್ಯತ್ಯಾಸ ಇಂಡಿಯಾಗೂ ಪಾಕಿಸ್ತಾನ್ಗೂ? ಎರಡಾದ್ರೆ ಇಂಡಿಯಾ, ಹತ್ತಾದ್ರೆ ಪಾಕಿಸ್ತಾನ. ಏನು ಮಕ್ಕಳು, ನೀನು ಸಖತ್ತಾಗೆ ಮಾತಾಡ್ತೀಯ, ಏನ್ ಹೊತ್ಕೊಂಡಿದ್ಯಾ ನೀನು? ಅಯ್ಯೋ, ಮತ್ ಯಾಕೆ ಮಾಮ ರಾಜಕೀಯಕ್ಕೆ ಹೋಗ್ಲಿಲ್ಲ? ಹೋಗಿದ್ರೆ ಮಾತ್ರ ಕರ್ನಾಟಕ ತುಂಬಾ ದೊಡ್ಡದಾಗಿರೋದ್ ಬಿಡಪ್ಪ. ಸಾಮಾಜಿಕ ಕಲಿಯಕ್ಕೆ ರಾಜಕೀಯ ಉಣ್ಣಕ್ಕೆ, ನಾವು ಎಣ್ಣೈಕ್ಳು ಅಂಡರ್ ಬೇಕಾದ ಕೆಲಸ ಮಾಡ್ಬಿಡ್ತೀವಿ, ರಾಜಕೀಯದ ತಂಡರ್ ಬೇಡವೇ ಬೇಡಪ್ಪ. ಲೇ, ಗೋಬಿ ಮಂಚೂರಿ ತಿನ್ನ? ಮಂಚೂರಿ ಗಿಂಚೂರಿ ಎಲ್ಲ ತಿಂದ್ರೆ ಸೆಂಚುರಿ ಟೈಮ್ ಬದುಕಲ್ಲ ಮಾಮ, ಎಲ್ಲರೂ ಮುದ್ದೆಗಿದ್ದಾರೆ ನೋಡು. ಹೌದು, ನೀನೇನ್ ಓದಿದ್ಯಾ? ಹಾಯ್, ನಮ್ದು ಯಾಕೆ ಕೇಳ್ತೀಯ ಬಿಡು ಮಾಮ. ಚಿಕ್ಕ ವಯಸ್ಸಲ್ಲಿ ಅಪ್ಪ ಅಮ್ಮನ ಕಳ್ಕೊಂಡು ಮಠ ಸೇರ್ಕೊಂಡೆ, ಅಲ್ಲಿ ಮುದ್ದೆಗಿದ್ದ ಉಂಡ್ಕೊಂಡು ಒಂದ್ ರೇಂಜ್ಗೆ ಸಖತ್ತಾಗೆ ಓದ್ತಿದ್ದೆ. ಒಂದೇ ಒಂದಿನ ಲೇಟ್ ಆಗಿದ್ದಕ್ಕೆ ನಮ್ ಪಿ ಟಿ ಮಾಸ್ಟರ್ ಹಂಗೆ ಬೆತ್ತಕೋಲ್ ತಗೊಂಡ್ ಕುಂಡಿ ಮೇಲೆ ಬಿಟ್ಟು ಮಠದ ಸ್ವಾಮಿಗಳೇ ಬೆಳಗಿನ ಜಾವ 3 ಗಂಟೆಗೆ ಎದ್ದೇಳ್ತಾರೆ, ನಿನಗೆ 5 ಗಂಟೆಗೆ ಎದ್ದು ಓದಕ್ಕೇನೋ ದಾಡಿ ಅಂತ ಊದ್ರು. ಹೌದು, ಈ ಸ್ವಾಮಿಗಳು 3 ಗಂಟೆಗೆ ಎದ್ದು ಅದೇನ್ ದಬಾಕ್ತಾರೆ ಅಂತ ನೋಡೋಣ ಅಂತ ಎದ್ದೆ, ಕಿಟಕಿಲ್ ಬಗ್ದೆ. ಅದ್ ಏನ್ ಹೇಳ್ತೀರಾ ವೈಭೋಗನ, ಒಳ್ಳೆ ಜಾಕಿ ಟಿವಿನಲ್ಲೂ ಬಂದಿತ್ತು. ಅಲ್ಲೇ ಇದ್ರೆ ಬೇಗ ದೊಡ್ಡನ ಬಿಡ್ತೀನಿ ಅಂತ ಮಠ ಬಿಟ್ಟೆ, ಬೆಂಗಳೂರಲ್ಲಿ ಬಾರ್ ಸೇರ್ಕೊಂಡೆ. ಇಷ್ಟೇ ಮಾಮ ನಮ್ ಕತೆ. ನಮಗೆ 20ಕ್ಕಾದಂತಹ ಅನುಭವ ತಮಗೆ 15ನೇ ವಯಸ್ಸಿಗೆ ಆಗ್ಬಿಟ್ಟಿದೆ. ಜನರೇಷನ್ ಗ್ಯಾಪ್ ಮಾಮ. ಏ ಲಗೇಜ್ ಎತ್ಕೊಳು, ಮುಂಬೈ ಬಂತು. ನಮ್ ಬೆಂಗಳೂರಿಗೂ ಮುಂಬೈಗೆ ಏನ್ ಡಿಫ್ರೆನ್ಸ್? ಬಡ, ತಿನ್ನೋ ಅನ್ನದಿಂದ ಹಿಡಿದು ಮಲಗೋ ಕಾಟ್ವರ್ಗೆ ಎಲ್ಲ ಡಿಫ್ರೆಂಟ್ ಕಣ. ಅಲ್ಲಿ ಒಂದು ಜೀವಕ್ಕೆ ಉಸಿರು ಕೊಟ್ರೆ ಅಪ್ಪ ಅಂತ ಅನ್ಸ್ಕೊತೀಯ, ಇಲ್ಲೊಂದು ಉಸಿರು ತಂದ್ರೆ ಅವ್ರ ಅಪ್ಪ ಅನ್ಸ್ಕೊತೀಯ. ಕತೆಗೊಂದು ಉಪ್ಪತ್ತೆ ಹೇಳ್ತೀಯ, ಏನೋ ನೀನ್ ನಂಬ್ಕೊಂಡ್ ಬಂದಿದ್ದೀನಿ, ನನ್ನ ಕತೆ ನೆಟ್ಟಿಗೆ ಮಾಡು. ನಮ್ ಪ್ಯಾಲೇಸ್ ನಮ್ ಅಲ್ಸೂರ್ ಕೆರೆನೆ ದೊಡ್ಡದು ಅನ್ಕೊಂಡಿದ್ದೆ. ಇದೇನಿದು ಸುತ್ತಲೂ ನೀರು? ಓ ಕಣ, ಅದು ನಿಮ್ಮೂರಲ್ಲೆಲ್ಲ ಬರಗಾಲ ಅಂತ ಹೇಳಿದಲ್ಲ, ಇಲ್ಲಿಂದನೆ ಒಂದ್ ಪೈಪ್ ಲೈನ್ ಹಾಕ್ಸ್ಬಿಡೋಣ ಕಣ. ಮೋಟರ್ ನಂದು, ಪೈಪ್ ನಿಂದು. ಮೊದ್ಲು ಖಾಸಗಿ ಆದವ್ರ ಪೈಪ್ ಲೈನ್ ಹಾಕು, ಆಮೇಲೆ ನೀರ್ ಹಾಕುವಂತೆ. ಬ್ರಿಟಿಷರು ಇಸ್ತ್ರಿ ಪಟ್ಟಿ ಹಾಕೊಂಡು ಎಂಟ್ರಿ ಕೊಟ್ಟಿದ್ದು ಈ ಬಾಗ್ಲಿಂದನೆ, ಊರ ಬಾಗ್ಲು. ಓ, ಹೆಬ್ಬಾಗ್ಲು ಅನ್ನು. ನಿನಗೆ ಆಕಾಶದಲ್ಲಿ ಯಾವ್ದಾರ ಸ್ಟಾರ್ ಕಾಣ್ತಿದ್ದೀರಪ್ಪ? ಇಲ್ಲ ಮಾಮ. ಭೂಮಿ ಮೇಲಿರೋ ಸ್ಟಾರ್ಗಳೆಲ್ಲ ಇರೋದು ಇದೇ ಹೋಟೆಲ್ ಕಣ. ಹೋಟೆಲ್ ತಾಜು ಕಸ ಅಟ್ಯಾಕ್ ಮಾಡಿದ ಇದೇ ಹೋಟ್ಲಿಗೆ. ಸಿಂಗಾರಿಪುರಕ್ಕೆ ಹೋಗೋಣ. ಸಿಂಗಾರಿಪುರ ಏನದು? ಅಯ್ಯೋ, ಇಷ್ಟೊತ್ವರೆಗೂ ನೋಡಿದ್ದು ಕಣೋ, ಮಾಡ್ಬೇಕಾದ ತುಂಬಾ ಇದೆ ಕಣೋ ಲೈಫ್ ಅಲ್ಲಿ. ಸಂಸಾರದಲ್ಲಿ ಸುಖವನ್ನೇ ಕಾಣದ ಎಲ್ಲ ಮನಸ್ಸುಗಳನ್ನ ಬ್ಯಾಲೆನ್ಸ್ ಮಾಡೋ ಏಕೈಕ ಜಾಗ ಸಿಂಗಾರಿಪುರ.
ಬೇಕೋ ಬೇಡ, ಮುದ್ದೆ ಹಾಕಿದ್ರೆ ಬಾಯಿನ ಹಾಕ್ಬಿಡ್ತಿದ್ದೆ, ಇಡ್ಲಿ ಬೇಡ. ಅಮ್ಮ ರಾತ್ರಿ 2 ಗಂಟೆ ಆದ್ರೂ ಜನ ಜಾತ್ರೆ ಓಡಾಡ್ದಂಗ್ ಓಡಾಡ್ತಾವ್ರೆ. ಏ ಇಲ್ಲ ಹಂಗೆ ಕಣೋ, ಹಗಲು ರಾತ್ರಿ ಕಕ್ಕ ಪಟ್ಟು ಬೆವರು ಸುಸಿ ದುಡ್ತಾನೇ ಇರ್ತಾರಪ್ಪ, ಆಮೇಲೆಲ್ಲ ಇಂಥವ್ರು ಖರ್ಚು ಮಾಡ್ಬಿಡ್ತಾರೆ. ಬೆಂಗಳೂರಲ್ಲಿ ಈ ತೀರ್ಥಳ್ಳಿ ಬಾರಲ್ಲೇ ನಾನು ಕ್ಯಾಶಿಯರ್ ಆಗಿ ಕೆಲಸ ಮಾಡ್ತಿದ್ದು. ಇವನು ನಮ್ಮ ಬಾರ್ ಸಪ್ಲೈಯರ್ ಎಸಿ ಅಂತ. ಒಳ ಉಡುಪು ಹಾಕೋ ಅಭ್ಯಾಸನೇ ಇಲ್ಲ, ಅದಕ್ಕೆ ನಾವು ಎಸಿ ಅಂತ ಕರಿತೀವಿ. ಮುಂಚೆ ಬಾಯಲ್ಲಿ ಇವರು ನಮ್ಮ ಬಾರ್ ಬಟ್ಟು ಹೀಟ್ ಜೊತೆ ಡಿಪಿನೂ ರೇಸ್ ಮಾಡ್ಕೊಂಡ್ಬಿಟ್ಟವ್ರೆ. ಪ್ಯಾರ್ಗೆ ಆಗ್ಬಿಟ್ಟೈತೆ ನಮ್ದಕ್ಕೆ, ಪ್ಯಾರ್ಗೆ ಆಗ್ಬಿಟ್ಟೈತೆ. ಕರೆಕ್ಟ್ ಆಗಿ ಕ್ಲೀನ್ ಮಾಡೋ. ಏಯ್ ನಾನು ಕೋಪ ಬಂದ್ರೆ ಪೊಲೀಸ್ ಕೇಸ್ ಆಯ್ತದೆ, ಜಾಸ್ತಿ ರೋಪ್ ಹೊಡೆದ್ಯೋ ಮಗನೇ ಮರ್ಡ್ರೆ. ಇವನು ನಮ್ ಬಾರ್ ಕ್ಲೀನರ್ ಅಂಬಳೆ, ಮೂರ್ತಿ ಚಿಕ್ಕದಾದ್ರು ಬಾಯಿ ಮಾತ್ರ ತುಂಬಾ ದೊಡ್ಡದು ಕಣ್ರಿ. ಇವನು ನಮ್ ಏರಿಯಾ ಸಂಘದ ಅಧ್ಯಕ್ಷ, ಹೆಸರು ಕೌಟ್ನಾಗ. ಕನ್ನಡದಲ್ಲಿ ಕೌಟ್ ಅಂದ್ರೆ ಕೊಳತೋಗಿರೋ ಕೊಬ್ಬರಿ ಅಂತ ನನ್ನ ಮಗನ್ ಗೊತ್ತೇ ಇಲ್ಲ. ಇಂಥವ್ರೆಲ್ಲಾ ಕನ್ನಡ ಸಂಘದ ಅಧ್ಯಕ್ಷರು. ಹಲೋ ನಾಳೆ ಕಾಟನ್ಪೇಟೆಯಲ್ಲಿ ಗೋವಿಂದ ಹೋಟ್ಲಿಗೆ ಬಿರಿಯಾನಿ ತಿನ್ನಕ್ ಬರ್ತಾ ಇದೀವಿ, ಟೋಕನ್ ಅಲ್ಲೇ ತರ್ತೇ ಇಲ್ಲ, ನಾನೇ ಬರಲ್ಲ. ನಾನೇ ತಂದು ಕೊಡ್ತೀನಿ, ಟೋಕನ್ ಮಿಸ್ ಆಗ್ಬಾರ್ದು. ಜಿ ಭಯ ಮಡ್ಗು ನಿಮಿಷ ಮೇಲೆ ಪ್ಯಾಂಟ್ ಪೀಸ್ ನೋಡೋಣ. ನಿಮ್ ಅಜ್ಜಿ ಹಾಕಿರೋ ಬೆಳ್ಳಿ ಉಡದಾರ ಆಯ್ತೋ ಇಲ್ಲ ನೋಡೋಣ. ಸುಗಂಧಿ ಹಾಕ್ಬಿಟ್ಟು ಇರೋ ಬರೋ ಗೋಲ್ಡ್ ಎಲ್ಲ ತೇಪ್ಕೊಂಡ್ಬಿಟ್ಟಲ್ಲ. ಅಣ್ಣ ನುವೇ ಗೋಲ್ಡ್ ಅಣ್ಣ, ನೀಕೆಂದ್ಕಣ್ಣ ರೋಲ್ಡ್ ಗೋಲ್ಡ್ ರೋಲ್ಡ್ ಗೋಲ್ಡ್. ಒಬ್ಬನ ಮಾತ್ರ ಗೊತ್ತೋ ಇಲ್ಲಿರೋರ್ಗೆ ಎಲ್ಲಾರ್ಗೂ ಗೊತ್ತೋ? ನಾಕಿ ಮಾತ್ರಮೇ ಕಾದು ಎಂಟೇ ಕರ್ನಾಟಕ ಜನಾಲಿಕ್ಕೆ ತಿಳಿಸಿಪೋಯಿಂದಿ. ದೂರದಿಂದ ನೋಡಿದ್ರೆ ಇದೊಂದ್ ತೆಂಗಿನ ಮರ, ಅಲ್ಲೊಂದ್ ಕೋತಿ ಕೂತಿದೆ ಅಂತ ಅನ್ಸುತ್ತಲ್ವಾ? ಇದನ್ ಸ್ವಲ್ಪ ಫೋಕಸ್ ಮಾಡಿ ನೋಡ್ರಿ, ನಿಮ್ಗೆ ಅರ್ಥ ಆಗುತ್ತೆ. ಇವರು ನಮ್ ಬಾರ್ ಓನರ್ ಪೋತ್ರಾಜು ಅಂತ. ಈಗ ಇವರು ಬೆಂಗಳೂರಲ್ಲಿ 4 ಬಾರ್ ಓನರ್. ಇವ್ರು ಹುಟ್ಟದ ಬುದ್ಧಿನ ನೋಡ್ಬೇಕಣ್ರಿ, ಇವ್ರ ರಸಿಕತೆನ. ಕಂಡ್ರಲ್ಲಿ ಹೇ, ಮುಖದ ಮೇಲೆ ಇನ್ನು ಮೀಸೆ ಬಂದಿಲ್ಲ, ಕುಡ್ಸಾಕೇನೋ ಬಂದಿದೆ ನಿಂಗೆ? ಲವ್ ಹಣ ಲವ್, ಅವಳಿಗೋಸ್ಕರ ಲೀಟರ್ ಲೀಟರ್ ಗಟ್ಲೆ ರಕ್ತ ಸುರಿಸ್ದೆ, ಕೊನೆಗೂ ಕೈ ಕೊಟ್ಬಿಡ್ಲಣ. ಹುಡುಗಿರಲ್ಲ ಹಿಂಗೆ ಲವ್ ಮೋಸ್ಕರ್. Conception of alcohol and chewing of tobacco is injurious to health. ಲವ್ವಿಂಗ್ ಹುಡುಗಿರು ಪವರ್ ಡ್ಯಾಮೇಜು ಕೇರ್ಫುಲ್ ಓ ಯಂಗ್ಸ್ಟರು. ನೋ ಕ್ಯಾಚ್ ಸ್ಕರ್ಟ್ ಡೋಂಟ್ ಫ್ಲರ್ಟ್ ಫ್ಲರ್ಟ್. ಡ್ರಿಂಕಿಂಗ್ ಕ್ವಾರ್ಟರ್ ಲಿವರ್ ಡ್ಯಾಮೇಜು ಲಿಮಿಟ್ ಓ ಬ್ರದರು. ಡೋಂಟ್ ಡ್ರಿಂಕ್ ಸುಖ
ಮಿಕ್ಸ್ ವಾಟರ್ ಪಕ್ಕ. ಸ್ಮೋಕಿಂಗು, ಸಿಗಾರು, ಹಾರ್ಟ್ ಪೇನಿಂಗು, ಚಿವಿಂಗು, ಗುಟ್ಕ, ಕ್ಯಾನ್ಸರ್ ಕಮಿಂಗು, ವಿತೌಟ್ ಹೆಲ್ಮೆಟ್ ಡೇಂಜರ್ ಡ್ರೈವಿಂಗು, ಡ್ರಂಕ್ ಡ್ರೈವಿಂಗು, ಮಾಮ ಕಾಚಿಂಗು. ಸುಮ್ ಸುಮ್ ಕೆಕಿಸಿತಾರ ಬೆಳ್ ಬೆಳ್ದ ಆ ಗಂಡೈಕ್ಲು ಹಾರ್ಟಲ್ಲಿ ಕಡ್ ಕಡ್ತ ಒಳಗ್ ಒಳಗೆ ಕೇರ್ಕೊಂಡ್ರೆ ಮಜಾ ಐತೆ, ಹುಣ್ಣಾದ್ರೆ ಸಜಾ ಐತೆ, ಸೋಪಿಟ್ರೆ ಗಂಡೈಕ್ಳು ಹೆಣ್ಣೈಕ್ಳು ಸೋಂಕು, ಹಲಟವು ಕೈ ಕಟ್ರೆ ಬಾರಲ್ಲಿ ಲಾಕು, ಹುಡುಕನ್ನು ಹಣೆ ಪಟ್ಟಿ ಯಾರ್ಗಪ್ಪ ಬೇಕು, ಹುಡುಕನ್ನು ಹಣೆ ಪಟ್ಟಿ ಯಾರ್ಗಪ್ಪ ಬೇಕು. ಲವ್ವಿಂಗು ಹುಡುಗೇರು ಪವರ್ ಡ್ಯಾಮೇಜು ಕೇರ್ಫುಲ್ ಯಂಗ್ಸ್ಟರ್ ಲೇ, ಡ್ರಿಂಕಿಂಗು ಕ್ವಾರ್ಟರ್ ಲಿವರ್ ಡ್ಯಾಮೇಜು ಲಿಮಿಟ್ಟು ಓ ಬ್ರದರು. ರೂಪಾಯಿಗೆ ಅಕ್ಕಿ ಉಂಡ್ಕೊಂಬಿಡಿ ಸುಂಗೆ, ಒಟ್ಟುಂಬ ಕುಡ್ಕೊಂಡು ಉರುಳ್ಕೊಂಬಿಡಿ ಸಂದ್ಗೆ, ಮಕ್ಕಳಾದ್ರೂ ಚಿಂತಿಲ್ಲ ಶಾಲೆಗೆ ಅಟ್ಬಿಟ್ರಿ, ಬಿಸಿ ಊಟ ಕಾಯಮ್ಮು ಹಾಕ್ತಾರ್ರಿ ಮೇಡಮ್ಮು. ಭಾಗ್ಯದ ಲಕ್ಷ್ಮಿಗೆ ಸಾದಿಗೆ ಭಾಗ್ಯಗೆ ಅರ್ಜಿಗೆ ಹಾಕ್ಬಿಡ್ರಿ, ನೆಮ್ಮದಿಗೆ ಮಲಗ್ಬಿಡ್ರಿ, ಬೇಡೋದ್ನೆ ಕಲ್ಸ್ಬಿಟ್ರಿ ಆಳೋರು ನೀವು, ಉಡ್ಕೊಂಡೆ ಮರ್ತ್ ಬಿಟ್ವಿ ದುಡಿಯೋದ್ನೆ ನಾವು, ಉಡ್ಕೊಂಡೆ ಮರ್ತ್ ಬಿಟ್ವಿ ದುಡಿಯೋದ್ನೆ ನಾವು. ಲವ್ವಿಂಗು ಹುಡುಗೇರು ಪವ್ವರು ಡ್ಯಾಮೇಜು ಕೇರ್ಫುಲ್ ಓ ಯಂಗ್ಸ್ಟರು, ಡ್ರಿಂಕಿಂಗು ಕ್ವಾರ್ಟರ್ ಲಿವರು ಡ್ಯಾಮೇಜು ಲಿಮಿಟ್ಟು ಓ ಬ್ರದರು. ಅಂಡರ್ಸ್ಟುಡ್ ಬ್ರದರ್. ಬೆಂಗಳೂರಲ್ಲಿ ಬಾರಲ್ ಕೆಲ್ಸ, ಟೆರೆಸಲ್ ವಾಸ, ಎಕ್ಸರ್ಸೈಸ್ ಮಾಡ್ತೀವಿ, ಜಿಮ್ ಗಿಮ್ ಹೋಗಿ ಅಭ್ಯಾಸ ಇಲ್ಲ, ಅದು ಇದು ಸಣ್ಣ ಪುಟ್ಟ ಮೆಟೀರಿಯಲ್ ಇಟ್ಕೊಂಡು ದೇಹನ ಜಗ್ಗಾಡಿಸ್ಬಿಡ್ತೀವಿ. ಈ ಬೆಕ್ಕು ನನ್ನ ಫೇವ್ರೆಟ್ ಪ್ರಾಣಿ, ಪಾರಿವಾಳ ಸಾಕೋದು ನನ್ನ ಹಾಬಿ, ಶೋಕಿಗೆ ಅಂತಲ್ಲ ಅದೇನೋ ಒಂಥರ ಖುಷಿ ಕೊಡುತ್ತೆ. ಗಿಡಗಳು ಬೆಳೆಸ್ತೀನಿ, ಹಾಬಿಗೂ ಅಲ್ಲ ಶೋಕಿಗೂ ಅಲ್ಲ, ಮನುಷ್ಯ ಬದುಕಕ್ ಬೇಕಾದ್ರೆ ಆಕ್ಸಿಜನ್. ನಾನು ಬಾರಲ್ಲಿದ್ರು ಆಲ್ಕೋಹಾಲ್ ಕುಡಿದು ಅಭ್ಯಾಸ ಇಲ್ಲ, ಬಾದಾಮಿ ಹಾಲು ನನಗಿಷ್ಟವಾದ್ದು, ನಮ್ಮಮ್ಮ ಕಲಿಸಿದ್ದು. ಇದು ನಮ್ಮ ಪಕ್ಕದ ಬಿಲ್ಡಿಂಗ್ ಟೆರೆಸ್ ಮನೆ, ಆ ಓನರ್ ಬ್ಯಾಚುಲರ್ಸ್ಗೆ ಮನೆ ಕೊಡಲ್ಲ ಅಂತಾನೆ, ಫ್ಯಾಮಿಲಿ ಬರಲ್ಲ ಅಂತಾರೆ, ಕೊನೆಗೂ ಒಂದು ಫ್ಯಾಮಿಲಿ ಬಂತು ರೀ, ಇಲ್ಲೇ ನಮ್ಮ ಲವ್ ಸ್ಟೋರಿ ಸ್ಟಾರ್ಟ್ ಆಗಿತ್ತು. ಪುಟ್ಟ ಅಪ್ಪ ತಗ, ಪೂಜೆಗೆ ತುಳಸಿ ಪಟ್ಟಬೇಕು ಅಂತ ಹೇಳಿದ್ಯಲ್ಲ, ನೀವು ಪೂಜೆಗೆಲ್ಲ ಅಣಿ ಮಾಡ್ಕೊಳ್ಳಿ, ನಾನ್ ಸ್ವಲ್ಪ ಅಂಗಡಿ ಹತ್ರ ಹೋಗಿ ಬಂದ್ಬಿಡ್ತೀನಿ. ಪೂಜೆಗೆ ಏನ್ ಮಾಡ್ತೀಯ ಮಾಡೋದು? ಸರ್ವ ಮಂಗಲ ಮಾ
ತ್ರಯಂಬಗೆ ಗೌರಿ ನಾರಾಯಣಿ ನಮೋಸ್ತುತಿ. ಮಧುರವಾದ ಕಂಠ. ಯಾಕಪ್ಪ ಬಂದಿದ್ದಾರಲ್ಲಿ? ನೀನ್ ಯಾಕೆ ಬಂದಿದ್ಯೋ? ನಾವು ಅದಕ್ಕೆ ಬಂದಿರೋದು. ಕೈ ತುಂಬಾ ಕೆಲಸ ಇದೆ, ನಡೀರಪ್ಪ ಹೋಗೋಣ. ಬಟರ್ಫ್ಲೈ ನೋಡಕ್ಕೆ ಆಗ್ಲಿಲ್ಲ. ಏನಪ್ಪಾ ಇಲ್ಲಿದ್ದ ತುಳಸಿಪಟ್ಟಣ ಯಾವ್ದಾದ್ರು ಆಂಟಿಗೆ ದಾನ ಮಾಡ್ದ? ತುಳಸಿಪಟ್ಟಣ ದಾನ ಮಾಡಿದ್ರೆ ಬೀಳೋ ಆಂಟಿದಿರೋ ಈ ಕಾಲದಲ್ಲಿ ಎಲ್ಲಾದ್ರೂ ಇದಾರಣ್ಣಯ್ಯ? ಏನಯ್ಯ ನೀನು? ಲೋ ಎಸಿ, ಪಟಾಯಿಸಿದ್ರೆ ಯಾವ್ದಾದ್ರು ಐನಾತಿ ಆಂಟಿನ ಪಟಾಯಿಸ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ಯಾ? ಇದ್ರಲ್ಲೇ ಅರ್ಧ ಆಯ್ಸ್ ಕಳೆದ್ಬಿಟ್ಟಲ್ಲ. ಇಲ್ಲಿದ್ದು ತುಳಸಿಪಟ್ಟ ಏನಾಯ್ತು? ಹಲೋ, ನನ್ನ ತರಡು ಸೆನ್ಸ್ ಹೇಳ್ತಿದೆ ಆ ಪಾಟು ನಮ್ದೇ 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 ಅಂತ. ಅದು ತರ್ಡ್ ಸೆನ್ಸ್ ಅಲ್ಲ, ಹೆಡ್ ಸೆನ್ಸ್. ಕರೆಕ್ಷನ್, ಕಂಟಿನ್ಯೂ. ಇನ್ನು ಸೀತೆನೇ ಎಂಟ್ರಿ ಕೊಟ್ಟಿಲ್ಲ, ಆಗ್ಲೇ ಹನುಮಾನ್ ಕೆಲಸ ಶುರು. ಹನುಮಾನ್ ಅಲ್ಲ, ಆಂಜನೇಯ. ಲೇ ಕರಿಯ, ಮುಚ್ಕೊಂಡ್ ಪಾಟ್ ಇಟ್ರೆ ಸರಿ, ಇಲ್ಲ ಅಂದ್ರೆ ಚಡ್ಡಿ ಸಮೇತ ನೀನ್ ವಾಪಸ್ ಹೋಗಲ್ಲ ನನ್ ಮಗನೆ. ನಮಗ ಅದನ್ನ ಹಾಕಿ ಅಭ್ಯಾಸನೇ ಇಲ್ವೇ. ಗುರುಡ ಮೇಲೆ ಬಿಸಿನೀರ್ ಕಾಯಿಸ್ತೀನಿ ಮಜ್ಜಿ. ಏನು ಸುಮ್ನೆ ಇದ್ರೆ ಶಿಡ್ಲು ಗಟ್ಟದ ಮುಳ್ಕಟ್ಟಂತರ ಬೆಜ್ಜಾನ್ ಪಾಸ್ ಕೊಡ್ತಾ ಇದ್ಯಾ? ಅವಳು ಯಾರೋ ನನ್ ಸೌತಿನೆ. ಅವಳು ಮಾಜಿ, ನೀನು ಹಾಜಿ. ಮಾಜಿ ಹಾಜಿ ಅಂದ್ರೆ ಗೋಮಾಳಕ್ಕೆ ತಕ್ಕೊಡ್ತೀನಿ ತಡಿಯಾ. ಅಷ್ಟಕ್ಕೂ ಈ ಪಾಟ್ ನಿಂದೆ ಅನ್ನೋದಕ್ಕೆ ಏನೋ ಪ್ರೂಫ್? ಪಾಯಿಂಟ್, ಲವ್ ಪಾಯಿಂಟ್. ಯೋಚನೆ ಮಾಡು. ಏನ್ ಮಾಡ್ತಿದ್ದಾನೆ ಈ ಕರಿಯ? ಇದೇನಿದು? ನಿನ್ನೆ ಬೆಳಿಗ್ಗೆ ಟೆರೆಸ್ ಮೇಲೆ ಬೀಡಿಸಿದ್ಬೇಕಾದ್ರೆ ಅಚಾನಕ್ ಆಗಿ ಓನರ್ ಎಂಟ್ರಿ ಕೊಟ್ಬಿಟ್ಟ. ಅವನಿಂದ ತಪ್ಪಿಸ್ಕೊಳ್ಳೋಕೋಸ್ಕರ ನಾನು ಇದನ್ನ ಇಲ್ಲಿ ಬಚ್ಚಿಟ್ಬಿಟ್ಟೆ. ಹೆಂಗೆ ಬ್ಯಾಂಡ್, ಜೇಮ್ಸ್ ಬ್ಯಾಂಡ್. ಬೇಜಾರ್ ಮಾಡ್ಕೋಬೇಡಿ, ನಮ್ಮ ಹುಡುಗ ತರ್ಡ್ ಸ್ಟ್ಯಾಂಡರ್ಡ್ ಅಲ್ಲಿ ತರ್ಡ್ ಟೈಮ್ ಫೇಲ್ ಆಗ್ಬಿಟ್ಟು ಅದಕ್ಕೆ ಫಿಕ್ಸ್ ಆಗ್ಬಿಟ್ಟವನ. ಸೈಟ್ ಪ್ಲೀಸ್. ಕಾಂಪಿಟೇಷನ್ ಮೇಲೆ ತೊಡ್ತಾರಲ್ಲ ನಮ್ದೇನು ಲಾಜಿಕ್ ಇವಳೆ. ಈ ಪಾಟ್ ನಮ್ದೇ ಅನ್ನೋದಕ್ಕೆ ಹೈ ವಿಟ್ನೆಸ್ ಈ ಬಳಿಚೂರು ನಂದೇ ಬಾಂಡ್ ಲೇಡಿ ಬಾಂಡ್. ನಂಬರ್ ಹೇಳಿಲ್ಲ ಪಾಟ್ ಇಲ್ಲೇ ಇದ್ರೆ ಡೈಲಿ ಪೂಜಾನಾರು ಆಗುತ್ತೆ. ಆ ಪುಣ್ಯದಿಂದ ನಮ್ಮಿಬ್ರಿಗೆ ಹೆಣ್ಣು ಸಿಕ್ಕರು ಸಿಗುತ್ತೆ. ಐಶು, ಹಾಲ್ ಬಂದಿಲ್ಲ, ಅಂಬ್ಲಿ ಮಾಡಿಟ್ಟಿದ್ದೀನಿ. ನೀನು ಕುಡ್ದು ರಾಮ್ಗೂ ಕೊಟ್ಬಿಡು, ನಾನು ಹೋಗಿ ಅಪ್ಪಂಗೆ ತಿಂಡಿ ಕೊಟ್ ಬರ್ತೀನಿ. ಅವನಿಗೆ ಎಕ್ಸಾಮ್ಸ್ ಇದೆ, ಕೂತ್ಕೊಂಡು ಓದ್ಸು, ಮನೆ ಕಡೆ ಹುಷಾರು. ಗಟ್ಟಿ ಬೇಡ ಚಚ್ಚುತ್ತಿರಲು ತಾಳಿ ಕಟ್ಟಲು ಬಾರೆ. ನಿಂತ್ಕೊಳ. ಯಾರೋ ಅದು ಅಷ್ಟು ಜೋರಾಗಿ ಬಡ್ಕೋತಿರೋದು ಬಾತ್ರೂಮ್ ಅಲ್ಲಿ? ನಮ್ ಜಕಾತಿ ಜಳಕ ಮಾಡ್ತಾವನೆ ಜಳಕ. ಯಾಕೆ ಸುಮ್ನೆ ತೊಳ್ಕೊಂಡ್ರೆ ತೊಳ್ಕೊಂಡಂಗಿರಲ್ವಾ? ಆ ಬಾತ್ರೂಮ್ ಅಲ್ಲಿ ಅವನೇ ಅಲ್ಲ, ನೀವೇ ಹೋಗಿ ತೊಳ್ಕೊಂಡ್ರು ಆಡ್ಕೊಂಡೇ ತೊಳ್ಕೊಬೇಕು. ಅದ್ಯಾಕೋ? ಅದಕ್ಕೆ ತೂತ ಉಂಟು ಚಿಲ್ಲಕವಿಲ್ಲ. ಬಾಯ್ ಯಾಕೋ ಡಲ್ ಆಗಿರ್ತೀಯ. ಮೊದ್ಲು ನಿಂಗೊಂದ್ ಒಳ್ಳೆ ಜೋಡಿ ಹುಡುಕ್ಬೇಕು, ಆಮೇಲೆ ಸರಿ ಆಯ್ತೀಯ. ಅಂಬ್ಲಿ ಏಸೆ. ಏ ಏಸೆ, ಏನಪ್ಪ ನಿಂದು ಬೇಸುರೋದಕ್ಕೂ ಟೈಮ್ ಕೊಡಲ್ವಲ್ಲಯ್ಯ? ಏನ್ ನೀನ್ ಕುಳೆ? ಏನು ಬೆಳಗ್ಗೆ ಹೊತ್ತೆದ್ದು ನಾನ್ ಬಾದಾಮಿ ಮೇಲೆ ತಾನೆ ಕುಡಿಯೋದು? ಹೌದು. ಇವತ್ತೇನು ನನ್ ಕಲರ್ ಕಿಂಡಲ್ ಮಾಡಕ್ಕೆ ಅಂಬ್ಲಿ ತಂದಿದ್ಯಾ? ಅಮ್ಮ ಹೇಳಿಲ್ವೇನೋ ಹಾಲ್ ಬಂದಿಲ್ಲ ಅಂತ. ಮತ್ತೆ ನಿನಗೆಲ್ಲಿಂದ ಬಂತು ಬಾದಾಮಿ ಹಾಲು? ಶಿಶು. ಮೈ ಡಿಯರ್ ಪುಸ್ಸೆ, ನೆನ್ನೆ ಆ ಪಕ್ಕದ ಮನೆ ಐಸು ನನ್ ಬಾದಾಮಿ ಎಲ್ಲ ಕುಡಿದ್ಬಿಟ್ಟವಳೆ.
ಇವತ್ತು ಅವ್ರ ಮನೇಲಿರೋ ಹಾಲ್ನೆಲ್ಲ ಖಾಲಿ ಮಾಡ್ಬೇಕು. ಹೇಯ್, ಪಾತ್ರೆಲಿರೋ ಹಾಲಿಗೆ ಮಾತ್ರನೇ ಬಾಯಿ ಹಾಕ್ಬೇಕು, ಬೇರೆ ಎಲ್ಲಾದ್ರೂ ಬಾಯಿ ಹಾಕಿದ್ರೆ ಸರಿ ಇರಲ್ಲ. ಇಲ್ಲಡ, ಅಟ್ಯಾಕ್ ಹಾಲಂದ್ರೆ ಸಾಕು ಪಾತ್ರ ಮುಂದೆ. ಹಾಲು ಕಚ್ಚಾಕೋಣ, ಕುಸಿಗೆ ಕಚ್ಚಾಕ್ಬಿಟ್ಲ. ಮತ್ತಿನ್ನೇನು ಇದ್ ಮಾಡಿರೋ ಕೆಲ್ಸಕ್ಕೆ ಏನ್ ಮುದ್ ಮಾಡ್ತಾರಾ? ಅಬ್ಬಾಬಾ ಅಂದ್ರೆ ಹಾಲ್ ಕುಡ್ದಿರ್ಬೋದಪ್ಪ ಅಷ್ಟೇ. ಬರೀ ಪಾತ್ರಲಿರೋ ಹಾಲ್ ಕುಡ್ದಿದ್ರೆ ಪರವಾಗಿರ್ಲಿಲ್ಲ. ಮತ್ತಿನ್ನೇ ಬಾಯ್ತು ಪುಸೆ, ಹೇಳಿದ್ರು ಬಾಯ್ ಪಡ. ಅದು ನಮ್ಮ ಮನೇಲಿರೋ ಇಲಿ ತಿಂದಿದೆ. ಏ ಅಷ್ಟ ತಾನೆ, ಅದ ಸಂತೋಷ ಪಡ್ಬೇಕಪ್ಪ. ಏನು ಸಂತೋಷನ? ಅದನ್ನೇ ಕಾಂಜಿ ಪಿಂಜಿ ಇಲಿ ಅನ್ಕೊಂಡಿದ್ಯಾ? ನಾನ್ ಎಷ್ಟು ಮುದ್ದಕ್ ಸಾಕಿದ್ದೆ ಗೊತ್ತಾ? ನಾನ್ ಪೂಜೆ ಮಾಡಿದ್ರೆ ಬಂದ್ ನನ್ ಪಕ್ಕನೆ ಕೂರೋದು, ಪ್ರಸಾದ ಇಟ್ರೆ ಮಾತ್ರ ತಿನ್ನೋದು. ಎಷ್ಟ್ ಕ್ಯೂಟ್ ಕ್ಯೂಟ್ ಆಗಿತ್ತು ಗೊತ್ತಾ? ನಿಮ್ ತರ ನೀ ಸ್ವಲ್ಪ ಮುಚ್ಕೊಂಡಿರ್ತ್ಯಾ? ಏಯ್, ನೀನೇನ ಹುಡುಕ್ತಾ ಇದ್ಯಾ? ಅಲ್ಲ, ಇಲ್ಲಿ ಸಾಕಿದೀನಿ ಅಂದ್ರಲ್ಲ, ಬೋನೆ ಕಾಣಿಸ್ತಿರಲ್ಲ ಅಂತ. ನಾನೇನ್ ಅದನ್ನ ಬೋನ್ ಅಲ್ಲಿ ಸಾಕಿರ್ಲಿಲ್ಲ. ಮತ್ತೇನ್ ಬಿಲ್ದಲ್ಲ ಸಾಕಿದ್ರೆ ಮತ್ತೇನ್ ಬಿಲ್ಲಾನೆ ಕಾಣಿಸ್ತಾ ಇಲ್ಲ? ಅದು ಎಲ್ಲ ತೋರ್ಸ್ಕೊಂಡ್ ಕೂರೋಕೆ ಇದನ್ ತ್ರೀ ಡಿ ಸಿನಿಮಾನ ಮೊದ್ಲು ನಮ್ ಇಲ್ಲಿಂದ ತಂದ್ಕೊಟ್ಟು ನಿಮ್ ಬೆಕ್ಕನ್ ಇಟ್ಕೊಂಡ್ ಹೋಗಿ ಗೆಟ್ ಔಟ್ ಸೇರ್ ಗೆಟ್ ಔಟ್. ಇಲ್ಲಿ ಕೊಡ್ಸ್ತೀನಿ ಅಂತ ಶಿವಾಜಿನಗರ್ ತಂದ ಕರ್ಕೊಂಬಿಟ್ಟಲ್ಲಪ್ಪ ನೀನು. ಬನ್ನಿಂದ ಗನ್ನೋರ್ಗೂ ಫಸ್ಟ್ ಹ್ಯಾಂಡ್ ಲೋ, ಸೆಕೆಂಡ್ ಹ್ಯಾಂಡ್ ಲೋ ಅಷ್ಟೇ ಯಾಕೆ, ಥರ್ಡ್ ಹ್ಯಾಂಡ್ ಸಮೇತ ಇಲ್ಲಿ ಸಿಗುತ್ತೆ. ಅಕಸ್ಮಾತ್ ಸಿಗ್ಲಿಲ್ಲ ಅಂದ್ರೆ ಸಿಕ್ತ ಹೋದ್ರೆ ಪಕ್ಕದಲ್ಲಿ ವಿಧಾನಸೌಧ ಇದೆಯಲ್ಲಪ್ಪ, ಎಗ್ಣಗುಳ್ಳ ತುಂಬಿಕೊಂಡೋಗೋಣ. ಇದೆ ರೆಡಿ. ಬಿಚ್ಚು 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 ಬಿಚ್ಚು. ಏಯ್, ನಿನ್ನ ಅಜ್ಜಿ ಏನೋ ಬಿಚ್ಚು ಅಂತಿದ್ಯಾ? ಏಯ್, ನಮ್ ಪುಸಿನ ಬಿಚ್ಚಿ ಅಂದೆ. ಇಲ್ಲಿ ತಂದಿದ್ಯಾನೋ? ಮೊದ್ಲು ಪುಸಿ ಕೊಡ್ರಿ, ಆಮೇಲೆ ಇಲ್ಲಿ ಕೊಡ್ತೀವಿ. ನನಗೆ ಇಲ್ಲಿ ತೋರ್ಸು. ಇದೇನಿದು ಬಿಳಿ ಇಲ್ಲಿ ತಂದಿದ್ಯಾ? ಬಿಳಿದ ಕಪ್ಪದ. ನಿಮ್ಗೆ ನಿಲಿತಾನೆ ಬೇಕು, ತಗೋಗಿ. ಅದೆಲ್ಲ ಆಗೋದಿಲ್ಲ, ನಮ್ಮ ಮನೆ ಬಿಲ್ದಲ್ಲಿ ಸಾಕಿದ್ದು ಕರೆ ಇಲ್ಲಿ. ನಮ್ಮ ಕರೆ ಕರೀದಬೇಕು ಅಂದ್ರೆ ಯಾವ ಬಿಲ್ಕೋ ಕಾಯಕ್ಲಿ. ಅಲ್ಲ ಕಣ್ರಿ, ಐ ಎಲ್ಲೋದ್ರು ಬಿಳಿದ್ ಬಿಟ್ರೆ ನಿಮ್ ಬಿಲ್ ಬತ್ತೋಗುತ್ತಾ? ಬತ್ತೋಗುತ್ತೋ ಮುಚ್ಚೋಗುತ್ತೋ ಅದೆಲ್ಲ ನಿನ್ಗೆ ಯಾಕೆ? ನನ್ ಕರಿ ಇಲ್ಲಿ ಬೇಕೇ ಬೇಕು ಅಷ್ಟೇ. ನೀನೇ ಹೇಳು ಎಸಿ, ನಂಗ್ ಕರೀದು ಅಂದ್ರೆ ಎಷ್ಟು ಇಷ್ಟ ಅಂತ. ನಿಮ್ಮ ಫೀಲಿಂಗು ನನಗೆ ತುಂಬಾ ಚೆನ್ನಾಗಿ ಅರ್ಥ ಆಗೈತೆ. ನಿಮಗೆ ಯಾಕೆ ನಿಮ್ಮ ಮನೆಯೊಳಗೆ ತಗೊಂಬಂದು ಕರೆ ಇಲಿನೇ ಬಿಡ್ತೀನಿ. ಆಯ್ತಾ ನೋಡು ಎಸಿ, ನಿಂಗೋಸ್ಕರ ಒಪ್ಕೋತಾ ಇದೀನಿ, ಕರೆ ಇಲಿನೇ ತಂದ್ಕೊಡ್ಬೇಕು ಸರಿನಾ? ಆ ಪುಸಿ ಕ್ಯಾಟ ನಾನೇ ಬಿಚ್ಚ ಬಿಡ್ತೀನಿ. ಬಾರೋ ಬಿಟ್ರೆ ಶುರು ಮಾಡ್ಬಿಡ್ತಾನೆ. ಓಹೋ ಹೋ ಓಹೋ, ಕ್ವಾರ್ಟರ್ ಬಾಟ್ಲು ಫುಲ್ ಮಲಕೊಂಡು ಉಳ್ಳಾಡ್ತಿದೆ. ಆಯ್ತು ಕಣ್, ಹೋಗಲ್ಲ ದೇವಸ್ಥಾನದಲ್ಲಿ ಅರ್ಚನೆ ಮಾಡ್ಸಕ್ಕೆ. ಕುಣಿಯೋಣ ಬಾರ. ಸಲಾಮ್ ಅಲೈಕುಮ್ ಬಾಮ, ಯಾವಾಗ ಬಂದ್ರೆ ಮುಂಬೈಯಿಂದ? ತಾನೇ ಫ್ಲೇಟ್ ಇಳಿದ್ಬಿಟ್ಟು ಸೀದಾ ಪ್ರೆಸೆಂಟೇಷನ್ ಕ್ಯಾಂಪ್ ಬಂದ್ಬಿಟ್ಟು. ವಾಟರ್ ಕೊಡ್ಗುರು. ಅಲ್ಲೇ ಕೆಟ್ಟ ಟೆನ್ಶಾ, ಮದುವೆ ಆಗೊಂದು ವಾರ ಆಗಿಲ್ಲ, ಆಗ್ಲೇ ಬೆಳಬೆಳಗ್ಗೆ ಕುಡಿಯಕ್ ಬಂದ್ಬಿಟ್ಟಿದ್ಯಲ್ಲ. ಸಂಸಾರ ಭಾರ ಗುರು, ಬೋರ್ ಆಗ್ಬಿಟೈತೆ. ಸಂಸಾರ ಬಾರ ಓನಣ ಬೋರು. ಹೌದು, ನಾ ಕುಡ್ಕೊಂಡ್ಬಿಡು. ಹಂಗೆ ನಿಂತ್ಕೊಂಡು ಹಂಗೆ ಮನೆಗ್ ಹೋಗಿ ಹಂಗೆ ಮನ್ಸಿದ ಮೇಲೆ ಹಂಗೆ ಮಲ್ಕೊಳ. ಎಂಟಿನ ಬೇಡ, ಹಂಗೆ ಮಕ್ಕಳಾಯ್ತವೆ. ಅಲ್ಲ ತಿರ್ಗಿ ಕಡೆ ನಮ್ ಗೌರ್ಮೆಂಟ್ ನವ್ರು ಹಿಂಗೆ ಮಾಮ, ಬೀದಿಲಿ ಈ ಗಿಡ ನೆಡ್ಬೇಕಾದ್ರೆ ಇರೋ ಹುಮ್ಮಸ್ಸು ನೀರ್ ಹಾಕೋಗಿರಲ್ಲ ನೋಡು ಹಂಗೆ. ಏನಮ್ಮ ಸುಶೀಲಾ, ಎಲ್ರಿ ಅದಿರಿ? ಬಾಂಬೆ ಇಂದ ಈಗ ತಾನೇ ಬಂದೆ ಕಣೆ, ಬಂದು ಸೀದಾ ನಮ್ ಮಧುಶಾಲಾಗ್ ಬಂದ್ಬಿಟ್ಟೆ. ಅಯ್ಯೋ, ಮೆಡಿಸನ್ ತಗೊಂಡು ಸೀದಾ ಮನೆಗೆ ಬಂದ್ಬಿಟ್ರಲ್ಲ, ಇಲ್ಲೇ ತಗೋರಂತೆ. ಓಕೆ ಬಾಯ್. ಬತ್ತಾಳೆ ಮುತ್ತಿನ ರಾಣಿ, ತತ್ತಾಳೆ ಚಿನ್ನದ ದೋಣಿ. ಬತ್ತಾಳೆ ಮುತ್ತಿನ ರಾಣಿ, ತತ್ತಾಳೆ ಚಿನ್ನದ ದೋಣಿ. ದೆವ್ವ ಬೂತ್ಗಳು ಡ್ಯೂಯೆಟ್ ಆಡೋ ಟೈಮಲ್ಲಿ ನಿಂದೇನಣ ಕುಂಡಿ ಎಲ್ಲ ಆಡ್ಸ್ಕೊಂಡು ಕೆಲ್ಸ ಮಾಡಿ ಸುಸ್ತಾಗಿದೆ ಅಣ್ಣ, ಲೈಟ್ ಆಫ್ ಮಾಡೋಣ, ನಿದ್ದೆ ಬತ್ತೈತೆ. ಅಣ್ಣ ಇವತ್ತು ಫುಲ್ ಮೂಡಲ್ಲಿದ್ದೀನಿ, ಒಂದು ಫುಲ್ ಬಾಟ್ಲ್ ಹೊಡೆದ್ರು ಈ ರೇಂಜ್ಗೆ ಕಿಕ್ ಸಿಗಲ್ಲ ಕಣ. ಅಣ್ಣ ನೀನೇ ಅಣ್ಣ, ಮೈಮುಖನೆಲ್ಲ ಸುಣ್ಣದ ಗೋಡೆ ಗುಚ್ಕೋಬಿಟ್ಟಿದ್ದೆ. ಕೇಳಿ ಸೈತಾನ್, ಇದು ಸುಣ್ಣ ಅಲ್ಲ ಕಣ, ಪೌಡರ್ ಪೌಡರ್. ಬ್ಲೀಚಿಂಗ್ ಪೌಡರ್ ಬಾತ್ರೂಮ್ ಗಳು ಹಾಕದು. ಏಯ್ ನನ್ನ ಮಗನೇ ಜಾಸ್ತಿ ಮಾತಾಡ್ತಾ ಇದ್ಯಾ, ಕ್ವಾರ್ಟರ್ ಪೋಚ್ಕೊಂಡ್ರೆ ಮ್ಯಾಟ್ರ್ ಆಗೋಗ್ಬಿಡ್ತೀಯ ನನ್ ಮಗನೇ. ಮೂಡಲ್ ಮಾಡ್ಬಿಡ, ಬಾರಿ ಸಂತೆಗೆ ಹೋಗೋಣಪ್ಪ, ಸಿನಿಮಾ ಟೆಂಟಲ್ಲಿ ಕೂರೋಣಪ್ಪ. ಏನ ಬಂದಿರೋದ್ ನಿನಗೆ?
ಮಧ್ಯರಾತ್ರಿ ಅಂಡಲ್ಲ ಆಡ್ಸ್ಕೊಂಡ್ ಕುಣಿತಿದ್ಯಲ್ಲ ಯಾಕೆ? ಲವ್ವಪ್ಪ ಲವ್. ಲವ್ ಏನು? ಕ್ಯಾಶಿಯರ್ಗಳು ಮಾತ್ರ ಲವ್ ಮಾಡಬೇಕು, ಸಪ್ಲೈಯರ್ಗಳು ಲವ್ ಮಾಡಬೇಡ. ಮಾಡಬಹುದು. ಯಾರಪ್ಪ ದುರಾದೃಷ್ಟವಂತೆ? ದುರಾದೃಷ್ಟವಂತೆ ಅಲ್ಲಪ್ಪ, ಅದೃಷ್ಟವಂತೆ ಮಾಡಿ ಮನೆ ಐಸ್. ನೀನ್ ಒಬ್ಬನೇ ಲವ್ ಮಾಡ್ರ ಸಾಕ? ಅವಳು ಗುರು, ಅವಳು ನನ್ ಲವ್ ಮಾಡ್ತಾವಳೆ. ನೀನ್ ಎಷ್ಟೇ ಕೇಳಿದ್ರು ಪುಸಿನ ಬಿಚ್ಕೊಟ್ಲ ಅವಳು. ಅಷ್ಟು ವೈಲೆಂಟ್ ಆಗಿದ್ದವಳು, ಸೈಲೆಂಟ್ ಆಗಿ ನಾನು ಕೇಳ್ತಿದಂಗೆನೆ ಪುಸಿನ ಹಂಗೆ ಬಿಚ್ಕೊಬಿಟ್ಲು. ಅಷ್ಟೇನಾ? ಅಷ್ಟೇನೆ ಅಲ್ಲ, ಅವಳು ನನ್ ನೋಡ್ದಾಗಲೆಲ್ಲ ಗುರಾಯಿಸಿ ಗುರಾಯಿಸಿ ನನಗೆ ಕರೆದೇ ಬೇಕು, ಕರೆದೇ ಬೇಕು, ಕರೆದೇ ಬೇಕು ಅಂತ ಗೊತ್ತಾ ಎಸಿ? ಮೊದ್ಲೇ ಅವಳು ಸರಿ ಇಲ್ಲ, ಅವಳು ಸವಾಸ ಮಾಡ್ಬೇಡ, ಉರ್ಕೊಂಡ್ ತಿಂದ್ಬಿಡ್ತಾಳೆ. ಅಣ್ಣ, ಆ ವಣ್ಣಿನ ಹತ್ರ ಹುಡ್ಕೊಂಡ್ ತಿನ್ನಕ್ಕೆ ಇನ್ನೇನ ಉಳ್ದೈತೆ, ಆಲ್ರೆಡಿ ಎಲ್ಲ ಸೀದೋಗದೆ. ಸಂಜೆ ಸಿಗ್ತೀನಿ, ಬಾಯ್. ತಾತ ಬನ್ನಿ, ನಾನ್ ರೋಡ್ ಕ್ರಾಸ್ ಮಾಡಿಸ್ತೀನಿ. ತಾತ ಎಲ್ ಬಿಡ್ಬೇಕು ನಿಮ್ಮನ್ನ? ಇಲ್ಲೇ ತೀರ್ಥಳ್ಳಿ ಬಾರ್ಗಮ್ಮ. ಏನ್ಪ ಬರೀದು ಕೈಸ್ಕೊಳಕ? ನೇತ್ರದಾನ ಕಣ್ಗೊಳ್ಳೋದು ಮಾಡಿ. ಗಾಬರಿಯಬೇಡಿ, ಸೈನ್ ಮಾಡಿ. ಆಶ್ರಮದ ಮಕ್ಕಳೆಲ್ಲ ಹೇಗಿದ್ದಾರೆ? ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಕಣ್ ಕಾಣದೆ ಇದ್ಮೇಲೆ ಏನ್ ಚಂದನಪ್ಪ. ಹೌದು, ಜಕಾತಿ ಆಶ್ರಮ ಕಡೆ ಬರ್ಲೇ ಇಲ್ವಲ್ಲ. ಎಲ್ಲಿ ತಾತ, ಓನರ್ ಬೇರೆ ಊರಲ್ಲಿಲ್ಲ, ಸಿಕ್ಕಾಬಟ್ಟೆ ಕೆಲ್ಸ. ಅಯ್ಯೋ ಮರ್ತಿದ್ದೆ, ಐ ಡೊನೇಷನ್ ಫಾರ್ಮ್ ತಗೊಳ್ಳಿ ತಾತ, 20 ಜನದ ಸೈನ್ ಹಾಕ್ಸಿದೀನಿ. ಸೈನ್ ಜಾಸ್ತಿ ಆಗಿದಲ್ಲ ಈ ಸಲ. ಸೈನ್ ಏನೋ ಜಾಸ್ತಿ ಆಗಿದೆ, ಆದ್ರೆ ಕಲೆಕ್ಷನ್ ಕಮ್ಮಿ. ಯಾಕಪ್ಪ ಕಲೆಕ್ಷನ್ ಅಂತೀಯ? ಅದು ದಾನ, ದಾನ 4 ಮಕ್ಕಳಿಗೆ ಅನ್ನ. ಸಾರಿ ತಾತ, ಸುಮ್ಮನೆ ತಪ್ಪು ತಿಳ್ಕೊಂಬಿಟ್ನಲ್ಲ. ನುಗ್ಗೆಕಾಯಿ ಯಾಕೋ ಕಿತ್ಕೊಂಡೆ? ಸಾಯಂಕಾಲ ಪಾರ್ಕ್ ಗೊತ್ತಿಯ, ಪಾನಿಪುರಿ ಕೊಡಿಸ್ತೀನಿ. ಅದಕ್ ನೀನೇ ಬೇಕಾ ಗಂಡ್ಸು? ಇನ್ನೇನ್ ಬೇಕು? ಮೈಸೂರ್ ಅಂಬಾರಿ ಕೊಡಿಸ್ತೀನಿ ಬತ್ತಿಯ. ಅಂಬಾರಿ ಯಾಕೆ? ನೀನೇ ಅಲ್ವಾ ಕರಿಯಾನೆ? ಏನಪ್ಪ ನಿಂದು? ಹುಡುಗಿ ಹತ್ರ ಮಾತಾಡ್ಬೇಕಾದ್ರೂ ಸ್ವಲ್ಪ ಫ್ರೀಡಮ್ ಬೇಡವಾ ನಮ್ಗೆ? ಬಾರಾಜ ಇಲ್ಲಿ ಹೇಳಪ್ಪ. ಈ ಗಿಡದಲ್ಲಿ ಹೂನ ತಾವೇ ತಾನೆ ಕಿತ್ತಿರೋದು? ಹಲೋ, ನಾವು ಯಾವತ್ತಾದ್ರೂ ಗಿಡಕ್ಕಾಗ್ಲಿ ಇಲ್ಲ ನೀನ್ ಬುಡಕ್ಕಾಗ್ಲಿ ಕೈ ಹಾಕಿದೀವ? ನಾನಕಪ್ಪ ಕೇಳೋದು ಯಾವಳಗಾರ ಮುಡ್ಸಕ್ಕೆ? ನಾವು ಮುಡ್ಸೋಗಿಡ್ಸೋ ಕೆಲ್ಸನೇ ಇಲ್ಲ, ಡೈರೆಕ್ಟ್ ಸಿಕ್ಸದೆ. ಈ ಹೂನ ಇನ್ಯಾರ್ ಕಿತ್ತರು? ಚೋರ್ನ ಹಿಡದೆ ಹಿಡಿತೀನಿ. ಯಾರಿದು ಬೋನ್ ಅವ್ರಿಗೆ ಇಳಿ ತಗ್ಲಕೊಂಡಂಗೆ? ಅಣ್ಣ ನೀನ? ಇದೇನಣ್ಣ ಕೈಯಲ್ಲಿ ರಕ್ತ? ಕೈ ಕುಯ್ಕೊಂಡಿದೆ. ಏಯ್ ಬೇಗ ತಗೊಳ್ ಕೊಡು. ಕನೆ ಕಾಣಿಸ್ಲಿಲ್ವಲ್ಲ, ಜಸ್ಟ್ ಮಿಸ್ ಆಗೋಯ್ತು. ಬಳೆ ಚೂರು ಮೇಲೆ ದೇವ್ರ ಗುಡಿ ಸೇರ್ಬೇಕು ಇಲ್ಲ ಹೆಣ್ಮಕ್ಳು ಮುಡಿ ಸೇರ್ಬೇಕು ಇಟ್ಕೊಳ್ಳಿ. ಇನ್ಮೇಲೆ ಹೂವು ಹೂಕುಂಡ ಎರಡು ನಿಮ್ದೇನೆ, ಯಾವಾಗ ಬೇಕಾವಾಗ ಕಿತ್ಕೊಳ್ಳಿ. ಅಷ್ಟೇ ಅಲ್ಲ, ಬೇರೆ ಏನ್ ಸೀನ್ ಇಲ್ಲ ತಾನೆ? ಸೀನ ತೋರ್ಸಿದ್ರೆ ನೋಡ್ತೀವಪ್ಪ. ಏ ಹೊರಡ, ನಿಮ್ ಜಾತ್ರೆ ಜಿಲೇಬಿ ತಿನ್ನೋನು ಅಂತ ಗೊತ್ತು?
ಆದ್ಮೇಲೆ ದೇವ್ರ ಗುಡಿ ಸೇರ್ಬೇಕು ಇಲ್ಲ ಹೆಣ್ಮಕ್ಳು ಮುಡಿ ಸೇರ್ಬೇಕು. ಅದಕ್ಕೆ ಬಂದ್ರು ಅಲ್ಕಿಸಿ ಸಾಕು ಕಟ್ಟ ಮುಚ್ಚೋ. ಕಳ್ಳನ್ ಮಕ್ಕಳು ಕದ್ದರೆ ನೋಡ್ತಾರೆ. ಹಲೋ, ಎಲ್ಲ ನಿನ್ನ ದಡಿಯ ಈ ವಯಸ್ಸಿಗೆ ಇದೆಲ್ಲ ಬೇಕೇನೋ ನಿಂಗೆ? ಏ ಅಷ್ಟೆಲ್ಲ ಆಸೆ ಇಟ್ಕೊಂಡ್ಬಿಡಿ, ನಮ್ದೆಲ್ಲ ಆಲ್ರೆಡಿ ಫಿಕ್ಸ್ ಆಗಿದೆ, ಮೇಲ್ ನೋಡಿ. ಏನನ್ನ ಮಗ ಹಾಕಿ ಕೊಟ್ಟ ನನ್ಗೆ? ಹಂಗೆ ಎದೆ ಹಾಕಂಡ್ರೆ ಅಣ್ಣ, ಅಂತೂ ಇಂತೂ ನಿನ್ ಕಿವಿಗೆ ದಾಸವಾಳ ಹೂವೆ. ದಾಸವಾಳ ಧೂವ ಕಿವಿಕಿಡ್ತ ಲವ್ವ, ಪಟ್ಟೈಕಳಿಗೆಲ್ಲ ಹಟ್ಟೆಲ್ಲ ನವ್ವ. ದಾಸವಾಳ ಧೂವ ಕಿವಿಕಿಡ್ತ ಲವ್ವ, ಪಟ್ಟೈಕಳಿಗೆಲ್ಲ ಹಟ್ಟೆಲ್ಲ ನವ್ವ. ದಾಸವಾಳ ಧೂವ ಕಿವಿಕಿಡ್ತ ಲವ್ವ, ಪಡ್ಡೈಕರಿಗೆಲ್ಲ ಹಟ್ಟಲ್ಲ ನವ್ವ. ಪೈಲು ನಾನು ಹತ್ತನೇ ಕ್ಲಾಸು ಫೈಲು, ಆದ್ರೂ ನಂಬರ್ ಒನ್ ಹಾಕೋದ್ರಲ್ಲಿ ಕಾಳು. ಹಳ್ಳ ಕದ್ದು ಹೋಗ್ತಾ ಇದೆ ನಿನ್ನ ರೈಲು, ಬ್ರಹ್ಮ ಹೊತ್ತು ಬಿಟ್ಟ ನಂಗೆ ಲಂಬು ಸೀಲು. ನನ್ನ ಹಟ್ಟು ಮಾಡಿ ಬಿಡ್ತೀನಿ ಇವಳಿಗೆ ಸೇಲು, ಡೈಲಿ ನೋಡಬೇಕು ಇವಳ ಸ್ವೀಟ್ ಸ್ಮೈಲು. ಟಿಕ್ಲಾಟ ಇಲ್ದ ಇರೋ ಪ್ರೀತಿ ಇಲ್ಲ, ತಕ್ರಾರು ಮಾಡ ಇರೋ ಹುಡುಗಿರಿಲ್ಲ, 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 ಹುಡುಗಿರಿಲ್ಲ.
ಕೃಷ್ಣನ್ ಮನ್ಸು ಕದ್ದಳಿಯುಳ್ಳೆ ಮದರಂಗೆ, ಮೈ ಮೇಲೆ ಯಾಕೋ ನಿಲ್ತಾ ಇಲ್ಲ ನನ್ನ ಲಂಗೆ. ಕಾಸು ಕೀಸು ಬುತ್ತು ತಗೋ ಉದ್ದ ಅಂಗಿ, ಆಮೇಲೆ ನೋಡು ನಿನ್ನ ಲಂಬು ಪುಂಗಿ. ಬಸ್ಸಲ್ ಜೋಡಿ ನಾವೇ ನಮ್ಮ ಗಲ್ಲಿಯಲ್ಲಿ, ಆಟ ಯಾರೇ ಬಂದ್ರು ಹೊಡಿತೀನಿ ಗಿಲ್ಲಿ. ನಾನೇ ನಿ ಪರ್ಫೆಕ್ಟ್ ರಾಮಾಚಾರಿ, ಮುಂಚ್ಯಾಕೆ ಮೇಡಮ್ ಆಗು ಮ್ಯಾರಿ, ಆಗು ಮ್ಯಾರಿ, ಆಗು ಮ್ಯಾರಿ, ಆಗು ಮ್ಯಾರಿ. ದಾಸವಾಳದ ಹೂವ ಕಿವಿಗಿರ್ತಾಳಪ್ಪ ಪಟ್ಟೈಕರಿಗೆಲ್ಲ ಚೆಲ್ಲ ನೋವ. ದಾಸವಾಳದ ಹೂವ ಕಿವಿಗಿರ್ತಾಳಪ್ಪ ಪಟ್ಟೈಕರಿಗೆಲ್ಲ ಚೆಲ್ಲ ನೋವ. ಹಲೋ ಮೇಡಮ್, ವೈಟ್ ಬಟ್ಟೆಗೆ ಉಜಾಲ ಬೇಕು, ಕೊಳತ್ ನಾಡ್ತಿರೋ ಬಾಡಿಗೆ ಸೆಂಟ್ ಬೇಕು, ನಮಗ್ ನೀವ್ ಬೇಕೇ ಬೇಕು ಫಿಕ್ಸ್. ಕೌಟಣ್ಣ, ಈ ಸಲ ರಾಜಸ್ಥಾನಕ್ಕೆ ಏನಣ್ಣ ಸ್ಪೆಷಲ್? ಕಲ್ಕತ್ತಾಯಿಂದ ಒಳ್ಳೆ ಸಖತ್ ಆಗಿರೋ ಹುಡುಗಿ ಕರ್ಸ್ಬಿಟ್ಟು ಚಿಂದಿಯಾಗಿ ಲುಂಗಿ ಡ್ರೆಸ್ಬಿಡ್ರ. ಕನ್ನಡಂ ವಾಳ್ಳು ಚೊಪ್ಪು ತೀಸಿಕೊಂಡು ಕೊಡ್ತಾರ. ನಿನಗೆ ಕನ್ನಡ ಭಾಷೆ ಬರ್ದಿದ್ರು ಕನ್ನಡಿಗರ ಭಾವನೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯ ಯಾರ ಸಾಮಿಲು ಅನ್ನ. ನನ್ನ ಮಗನೇ ಕಬ್ಬ ಬೆಳಿದ್ದ ನಾನು ಮೆಟ್ರ ಮೆಟ್ರ ತೊಳೆದು ಹಾಕ್ಬಿಡ್ತೀನಿ. ಮುಂಬೈಯಲ್ಲಿ ಯಾರ ತಡ ಕೆಲಸ ಮಾಡೋದ್ ನೀನು? ಅಲ್ಲೇ ನಾನು ನೋಡ್ತೀಯ ನಿನ್ನಲ್ಲಿ ಬಾಯ್ ಮುಷ್ತಕ್ ಬಾಯ್. ಶಿವಾಜಿ ನಗರದಲ್ಲಿ ಕೋಳಿ ವ್ಯಾಪಾರ ಮಾಡ್ತದಲ್ಲ ಅವನು, ಅವನು ನಮ್ಮ ಹಳೆ ದೋಸ್ತು. ಬೇಕಾದ್ರೆ ಫೋನ್ ಮಾಡಿ ಹೇಳ್ತೀನಿ, ನೀನು ಇನ್ಕ್ರಿಮೆಂಟ್ ರೈಸ್ ಮಾಡ್ಕೋ. ಇನ್ಕ್ರಿಮೆಂಟ್ ಎಲ್ಲ ಬೇಡ ಸರ್, ನಿಮ್ದು ಕಲ್ಕತ್ತಾ ಪ್ರೋಗ್ರಾಮು ಲುಂಗಿ ಡ್ಯಾನ್ಸ್, ಪೇಮೆಂಟ್ ಬೇಕಾದ್ರೆ ಕೇಳಿ ಕೊಡ್ತೀನಿ. ಯಾರ ಹತ್ರ ಎಲ್ಲ ಬಂದ್ ಏನ್ ಮಾತಾಡ್ತಾ? ಇಡೀ ಇಂಡಿಯಾನೇ ನಂದು. ಕಂಡವ್ರ ಹೆಸರಲ್ಲಿ ಬಸರ್ ತರ ಹೊಟ್ಟೆ ತುಂಬಿಸ್ಕೋತೀರಾ? ಈ ಮುಂಬೈಗೆ ದುಬೈ ತೋರಿಸ್ತೀಯಾ? ದುಬೈ ತೋರಿಸ್ತೀನಿ ದುಬೈ. ಅಣ್ಣ ಬಾಂಬೆ ವಾಳು ಗಂಡುತೋ ಮಾತಾಡ್ತಾರು, ಎಂದಕೈನಾ ಮಂಚಿದಿ ರೆಂಡು ಸ್ಟೆಪ್ಪುಲು ಬ್ಯಾಕ್ರಾನ್ನ. నేను చెప్పాను నువ్వు విన్నావా? వేర్ ఇస్ ద టాయిలెట్, వేర్ ఇస్ ద టాయిలెట్ అన్నా. ఏయ్ అమ్మే, బందే బందే. ನನ್ನ ಮಕ್ಕಳ ಟಿಪ್ಸ್ ಕಾದ್ರೆ ಓಡಾಡ್ ಬರ್ತೀರ ಕೈ ಚಾಚ್ಕೊಂಡು, ಟಾಯ್ಲೆಟ್ ಕ್ಲೀನ್ ಮಾಡ್ಸಕ್ಕಾಗಲ್ಲ ನನಗೆ. ಅಣ್ಣ ಅದು ಕಟ್ಕೊಂಡ್ಬಿಟ್ಟಿದೆ, ಇವತ್ತು ಸರಿ ಮಾಡಿಸ್ಬಿಡ್ತೀವಿ. ಇವತ್ತು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಮೇಲ್ಕ ಹೋಗ್ಬಿಡಿ ಅಣ್ಣ. ಮೇಲ ಅದು ಟೆರಿಸ್ ಮೇಲೆ ಮಾಡಿ ಅಂತಂದೆ. ನಡುಗಿದೆ ಗಡ ಗಡ ಗಂಗಮ್ಮ. ಅಮ್ಮ ನಾನು ಕಾಲೇಜ್ ಹೋಗ್ಬರ್ತೀನಿ. ಹೋಗ್ಬಮ್ಮ. ಆಹಾ ಗೆಜ್ಜೆ ಗಲ ಗಲ. ಓಹೋ ಕಿಲ ಕಿಲ. ಯಾರಪ್ಪ ಯಾವ್ದಿದು ಬಂಬಾಯ್ ಬಿಟ್ಟಾಯ್? ಹಲೋ ಹಲೋ ನಿಂತ್ಕೊಳ್ರಿ. ಅಣ್ಣ ಬೆಳಗ್ಗೆ ಇಂದ ಮ್ಯಾಟ್ರ ಸಸ್ಪೆನ್ಸ್ ಅಲ್ಲಿ ಇಟ್ಬಿಟ್ಟು ನಮ್ಗೆ ಟೆನ್ಷನ್ ಕೊಡ್ತಾ ಇದ್ಯಾ, ಮ್ಯಾಟ್ರ್ ಏನಂತ ಹೇಳೋಣ? ಆಕಾಶದಿಂದ ಕರಗಿಳಿದ ರಂಬೆ, ಇವಳೆ ಇವಳೆ ಚಂದನದ ಗೊಂಬೆ. ಅಮ್ಮ ತುಂಬಾ ತಲೆ ನೋವುತ್ತಿದೆ, ಒಂದ್ ಕಪ್ ಕಾಫಿ ಮಾಡ್ಕೊಡಮ್ಮ. ಐಶು ಮಳೆ ಬರೋ ಹಂಗಿದೆ, ನೀನ್ ಹೋಗಿ ಬಟ್ಟೆಗಳನ್ನೆಲ್ಲ ತಗೊಂಡ್ ಬಂದ್ಬಿಡು, ಅಷ್ಟ್ರಲ್ಲಿ ನಾನು ಕಾಫಿ ಮಾಡ್ಕೊಡ್ತೀನಿ.
ನನ್ನೇ ನೋಡಕ್ ಬಂದ್ರು ಸುಮ್ನೆ ಡೌ ಮಾಡ್ತಾವಳೆ ಚಮಚ ಮೇಲೆ. ಏನಣ್ಣ ಒಳ್ಳೆ ಚೆಲುವಿನ ಚಿತ್ತಾರ ಹೀರೋಯಿನ್ ಇದ್ದಂಗಳಣ್ಣ. ಒಳ್ಳೆ ಮಲ್ಲಿಕಾ ಶರಾವತ್ತರ ಮೈ ತುಂಬಾ ಸರ್ಬತ್ ತುಂಬಿಕೊಂಡು ತುಳುಕ್ತಾವಳೆ. ಮಾತಾಡ್ತಾರೆ ಕಾಫಿ ಅಮ್ಮ. ನಾನ್ ಇನ್ನರ್ ವೇರ್ ಅಲ್ಲಿ ಕಾಣಿಸ್ತಿಲ್ಲ. ಹೌದಾ? ಗಾಳಿಗೆ ಆಚೆಗಡೆ ಅಲ್ಲೇ ಎಲ್ಲೋ ಬಿದ್ದಿರ್ಬೇಕು. ಹೋಗ್ ನೋಡು, ನಾನು ಹೋಗಿ ನಿನ್ ತಮ್ಮನ್ ಕರ್ಕೊಂಡು ಬರ್ತೀನಿ. ಸರಿ ಮಾ. అన్నా అక్క పొద్దున్నేనే పాయసం చేస్తా ఉండ్రి, అలాగే వడాను చైమ చూపేస్తున్నానా? యాక? ఎందుకో నా ఎడుం కణ్ అదురుతుంది. ఇప్పుడు ఏదో ఒకటి జరుగుతుంది. ಕಾವೇರಿ ವಾಟ್ರು ನಮ್ಮ ಹುಡುಗಿ ಮ್ಯಾಟ್ರು ಎತ್ತಿದ್ರು ಅದನ್ನೇ ಮುಟ್ಟಿದ್ರು ಅದನ್ನೇ. ಯಾರ ನಿಗಿಲಾಡ್ತಾ ಇದ್ಯಾ? ಮೂಟೆ ಮೂಟೆ ಕಟ್ಬಿಡ್ತೀನಿ. ನಾಗ ಕೌಟ್ ನಾಗ. ಏಯ್, ಎಳ್ಳು ಹಿಂಡಿ ಎಣ್ಣೆ ತೆಗೆದ್ ನೋಡಿದಿರಾ? ಮರಳು ಹಿಂಡಿ ಎಣ್ಣೆ ತೆಗೆದ್ ನೋಡಿದಿರಂದ್ರ ನಾನ್ ನಿಮ್ಗೆ ಒಡಿಯೋ ಏಟ್ಗೆ ರಕ್ತ ತೊಟ್ಟಿಕ್ಕೋ ಜಾಗಕ್ಕೆ ಫೆವಿಕಾಲ್ ಅಲ್ಲ ಫೆವಿಕ್ವಿಕ್ ಕಂಟಿಸಿದ್ರು. ತೊಟ್ಟಿಕ್ಕದ್ ಮಾತ್ರ ನಿಲ್ಬಾರ್ದು.
ಮಗನೇ ಬಿಟ್ರೆ ಬೇಜಾಂಡ್ ಮಾಡ್ತಾ ಇದೀಯಾ? ಲೈ, ನಿಂಗೆ ಯಾಕೆ ಕೊಡಲಿಲ್ಲ ಹೇಳ ನೋಡೋಣ. ನೀನು ಮಂಚಿವಾಡ್ ಅಂದಿಕೆ ಕದನ್ನ ಮಲ್ಲಿ ಎಂದಕ್ಕನ್ನ ಕೊಟ್ಟಾವು. ಏಯ್, ಆ ಲೋಫರ್ ಗಳು ಸವಾಸ ಮಾಡಿದ್ಯಲ್ಲ ಅದಕ್ಕೆ. ಇನ್ನೊಂದ್ ಸರಿ ಅವ್ರ ಜೊತೆ ಕಾಣಿಸ್ಕೊಂಡ್ಯೋ. ನನ್ ಬಿಸ್ನೆಸ್ಗೆ ತೊಂದರೆ ಮಾಡ್ತಾರೆ, ದಯವಿಟ್ಟು ಬೇರೆ ಎಲ್ಲಾರ ಕೆಲಸ ನೋಡ್ಕೊಳಪ್ಪ. ಸರ್ ಬೇಡ ಸರ್, ಕಳ್ಸ್ಬೇಡಿ ಸರ್, ನಿಮ್ ಕಾಲ್ ಹಿಡ್ಕೊಂತೀನಿ ಸರ್. ಸರ್ ಹೇಳಿ ಸರ್, ಅಣ್ಣ ಹೋಗ್ತಾವ್ರ ಸರ್. ಸರ್ ಹೇಳಿ ಸರ್. ಜಗತಿ ಮಗ ಮೊನ್ನೆ ಎಣ್ಣೆ ಇಟ್ಟಲ್ ಸಿಕ್ಬಿಟ್ಟೆ ಅನ್ಬಿಟ್ಟೇನು, ಹೊಡೆದಾಕ್ಬಿಟ್ಟಬಿಟ್ಟ. ಇವತ್ ಸಿಕ್ಲಿ ನನ್ ಮಗನ್ಗೆ, ತೋರಿಸ್ತೀನಿ ನಾನೇನು ಅಂತ. ಅಣ್ಣೋ, ಅಲ್ಲ ನಿಮ್ಮನ್ನ ಎದುರಾಕೊಂಡು ಈ ಏರಿಯಾದಲ್ಲಿ ನಾನು ಬಾರ್ ನಡ್ಸಕ್ ಆಗತ್ತಣ್ಣ, ಅದಕ್ಕೆ ಅವನು ಉಗಿದು ಓಡಿಸ್ಬಿಟ್ಟೆ. ನೀನೇ ಉಗಿದು ಓಡಿಸ್ಬಿಟ್ಟ ಅಥವಾ ಭಯ ಬಿದ್ಕೊಂಡು ಆ ಗುಳ್ಳರ ಮಗ ಓಡಾಬಿಟ್ಟಣ್ಣಾ? ಅಯ್ಯೋ ಚಿಕ್ಕ ಹುಡುಗ, ಅವನ್ನ ಯಾಕನ ಹೊಡಿತೀರಾ? ಬಿಟ್ಬಿಡಣ್ಣ. ಅಣ್ಣ ಹುಡುಕುದ್ ಬೇಡ, ಅವನ್ನೆಲ್ಲೂ ಇಲ್ಲಣ. ಹೌದಾ? ಅವ್ನ್ ಕೇಳಿಕ್ ಬಿಡು. ಈ ಕೌಟ್ ನಾಗನ್ ಎದುರಿಗೆ ಕಾಣಿಸ್ಕೊಂಡ ಟಾರ್ಚ ಕುಡುಕುದ್ರು ಕಾರ್ಪೊರೇಷನ್ ಅಲ್ಲಿ ಟಚ್ ಅಡ್ಬೇಕು, ಹಂಗು ಇದು ಹಾಕ್ಬಿಡ್ತೀನಿ. ಅಣ್ಣ, ನಾವು ಬಂದಿರೋದ್ ಗೊತ್ತಿದ್ರು ಎದುರುಗಡೆ ನಿಂತಾರಲ್ಲ, ಎಷ್ಟಣ ಧೈರ್ಯ ನನ್ ಮಗನ್ಗೆ. ಅಣ್ಣ ನೀನ್ ಹೂವನ್ನ ಅವ್ನು ಹಾಕ್ಯಾಬಿಡ್ತೀನಿ. ಏನು ನನ್ನ ಮಗ ಸ್ಮೈಲ್ ಕೊಡ್ತಾ ಅವನೇ? ಕಾನ್ಫಿಡೆನ್ಸ್ ಅಣ್ಣ, ಕಾನ್ಫಿಡೆನ್ಸ್ ನಿನ್ನ ಕೊಟ್ಟೆ ಕೊಟ್ಟೆಸ್ತಾನು ಅವನಿಗೆ ಕಾನ್ಫಿಡೆನ್ಸ್ ಅಣ್ಣ. ವಾಡಿಕಿ ಜೋಗಿ ಸಿನಿಮಾ ಚೂಸಾವಾ ನೀವು? ದಾಂಟ್ಲೋ ಇಲಾಗೆ ಶಿವಣ್ಣ ಪೈಪು ಪೀಕ್ಕೊನಿ ರೌಡಿಲ್ಲಿ ಕೊಡ್ತಾನು ಕೊಡ್ತಾನು ಕೊಡ್ತಾನು. ಎಂದಕ್ಕಲ್ಲ ಭಯಪಡ್ಡಾವಾ? ಯಾರು ಇಲ್ಲಪ್ಪ. ಏನಪ್ಪ ನೀರ್ ಹಿಡ್ಕೋಬೇಕು, ಪೈಪ್ ಕೊಡ್ತ ಅಣ್ಣ. ಆಯಮ್ಮ ದೇವತಲಾ ವಚ್ಚಿ ನಿನ್ನ ಕಾಪಾಡಿದನ್ನ. ಜೋಗಿ ಆಯ್ತು, ಓಂ ಶುರು ಆಗಕ್ ಮುಂಚೆ ಜಾಗ ಖಾಲಿ ಮಾಡೋಣ ನಡೀರೋ. Thank you.
ನನ್ನ ಮನ ಪಲಾಯನ ನಿನ್ನೆ ನಿನ್ನೆ ಹಿಂಬಾಲಿಸಿ ಹಾಯಾಗಿ ಹಾಳಾದೆನ ನನ್ನೇ ನನ್ನೇ ಸಂಭಾಳಿಸಿ ಕಣ್ ಕಣ್ಣ ಸನ್ನೆ ಸನ್ನೆಗೆ ನಾ ಸೊನ್ನೆಯಾದೆ ಮೆಲ್ಲಗೆ ಜನ ಇರಬಹುದು, ಆದ್ರೆ ಲವ್ ಮಾಡದಿರೋ ಜನ ಇರಲ್ಲ ಅಲ್ವೇನೋ. ಈ ಹುಡುಗಿರು ಪ್ರೀತಿ ಮಾಡಕ್ಕಿಂತ ಮುಂಚೆ ಶೋಧನೆ ಮಾಡ್ತಾರೆ, ಪ್ರೀತಿ ಮಾಡಿದ್ಮೇಲೆ ಶೋಷಣೆ ಮಾಡ್ತಾರಪ್ಪ. ಹೆಣ್ಮಕ್ಳ ಕಷ್ಟ ನಿನಗೇನಪ್ಪ ಗೊತ್ತು? ನಮ್ಗೆ ಎಟ್ಕೋ ಕೆಲ್ಸಾನ ನಾವೇ ಮಾಡ್ಕೋಬಹುದು, ಎಟಕ್ದೇ ಇರೋ ಕೆಲ್ಸಾನ ಬೇರೆಯವ್ರ್ ಮಾಡ್ಬೇಕಾಗತ್ತೆ. ಆ ಕೆಲ್ಸ ನೀನ್ ಮಾಡ್ತೀಯಾ? ಏನಿಲ್ಲ ಕಣೋ, ನನ್ ಬ್ಲೌಸ್ ಹುಕ್ ಬಿಚ್ಕೊಂಡ್ಬಿಟ್ಟಿದೆ, ಸ್ವಲ್ಪ ಹಾಕ್ತಿಯಾ? ಓ ಅಷ್ಟೇನಾ? ಉಕ್ಸ ಆಫರ್ ಏನೋ ಬಂಪರ್. ಆದ್ರೆ ಪಬ್ಲಿಕ್
ನೌ ಮಾಡಕ್ ಮುಂಚೆ ತಲೆಗ್ ಜಂಡು ಬಾಂಬ್ ಹಚ್ಕೋತಿದ್ದೆ, ಇನ್ಮೇಲ್ ಸೊಂಟಕ್ಕೆ ಅಯೋಡೆಕ್ಸ್ ಹಚ್ಕೋಬೇಕಾಗತ್ತೆ. ಜಗಾತಿ, ಫಸ್ಟ್ ಎಕ್ಸ್ಪೀರಿಯನ್ಸ್ ಗೋಸ್ಕರ ಕೇಳ್ತಿದ್ದೀನಿ, ಒಂದೇ ಒಂದು ಕಿಸ್ ಕೊಡೋ. ಏನು ಇದು, ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋ ತರ ಕೊಡ್ತಿದ್ಯಾ? ಗುರು ಇಲ್ದಿರೋ ವಿದ್ಯೆ ಕೂತಿಗೂ ಬರುತ್ತೆ. ಹುಡುಗಿ ನೋಡಿದ್ರೆ ಮೈಸೂರು ಸ್ಯಾಂಡಲ್ ಸೋಪು, ನೀನ್ ನೋಡಿದ್ರೆ ಬಾರ್ ಗೀಟ್ ಸೋಪು. ಒಟ್ಟಲ್ಲಿ ಕಾಲಿ ಕಳ್ಸಕ್ಕೆ ಒಂಬಾಳೆ ಸಿಕ್ಸಕ್ಕೆ ರೆಡಿ. ಅಲ್ಲ, ಫ್ಯೂಚರ್ ಏನಾರ ಕುಡಿಕಿದ್ಯಾ? ಹಂಗಂದ್ರೆ ಕೂತ್ಕೋ. ಬ್ಯಾಂಕ್ ಬ್ಯಾಲೆನ್ಸು, ಸೈಟು, ವ್ಯಾಪಾರ ಸಾಪಾರ ಅದೆಲ್ಲ ಏನಿಲ್ಲ, ನಿಯತ್ತಾಗಿದ್ದೀನಿ, ಬರ್ಕ ತಗದ್ ಬಿಡೋಣ. ವಾಜಪೇಯಿ 6 ವರ್ಷ ಪಿ ಎಂ ಆಗಿದ್ರಪ್ಪ, ನಿಯತ್ತ ಕೆಲಸ ಮಾಡಿದ್ರು. ಮತ್ ಕೆಲ್ಸದ್ರ ನೋಡೋ, ಫಸ್ಟ್ ನೈಟ್ ಪ್ಲಾನ್ ಇಲ್ಲ ಅಂದ್ರೆ ಹೆಂಗೋ ನಡೆದೋಗುತ್ತೆ, ಫ್ಯೂಚರ್ ಪ್ಲಾನ್ ಇಲ್ಲ ಅಂತಂದ್ರೆ ಕಷ್ಟ ಕಣೋ. ನೋಡೋ, ನಿನ್ ನೀಯತ್ತು ನಿನ್ ಬರ್ಕತ್ ಎಲ್ಲ ಫುಲ್ ಸ್ಟಾಪಿಕ್ ಬಿಡು. ನಾಲ್ಕು ಕಾಸಿದ್ರೆ ನೀನೇ ಬಾಸ್. ನಿನ್ ತಾಕತ್ತು, ನಿನ್ ಜಬರ್ದಸ್ತ್ಗೆ ಒಳ್ಳೆ ಅಡ್ಡ ಸೇರಿಸ್ತೇನೆ ಕಣೋ. ನನ್ ಜೊತೆ ಮುಂಬೈಗೆ ಬರ್ತೀಯಾ? ಅಯ್ಯೋ, ನಿನ್ ಮಾತು ಕೇಳ್ಕೊಂಡು ನಾನು ಮುಂಬೈಗೆ ಬಂದ್ರೆ ಹಳ್ಳೆ ಕಟ್ಟ ಸಾಬಿ ಹುಡುಗನ ಹಣೆ ಬರ ಬರ್ದಂಗಿರುತ್ತೆ. ಆಶ್ರಮದ ಮಕ್ಕಳು ನೋಡ್ಕೊಂಡು ಹೆಂಗೋ ನಮ್ಮ ಹಣೆ ಬರ ಚೆನ್ನಾಗೈತೆ, ಬರ್ತೀನಿ. ಮುಂಬೈಯಲ್ಲ ನಮ್ಮ ಅಡ್ಡಕ್ಕೆ ಎಂತೆಂಥವ್ರನ್ನ ಕರೆಸಿ ಸೊಂಟದ ಮೇಲೆ ಗನ್ನಿಕ್ಕೆ ನಂಗಾನಾಚ್ ಮಾಡಿಸ್ಬಿಟ್ಟಿದೀವಿ. ನನಗೇನೆ ವಿತೌಟ್ ಪೇಪರ್ ಉಫ್ ಅಂದ ಹೋಗ್ಬಿಟ್ಟಾ. ವೇ, ನಿಮ್ ಅಂಗಡಿಲಿ ಉಳಿದಿರೋ ಭೂಸನೆಲ್ಲ ಬೇಸ್ ತಂದು ನಮ್ಗೆ ತಿನ್ಸಿ ನಮ್ ಎಲ್ ಜೊತೆ ಆಟ ಆಡ್ಬಿಡ್ರಿ ಪ್ಲೀಸ್. ನಾನು ಅಯ್ಯೋ ಪಾಪ ಅಂತ ಪ್ರೀತಿಯಿಂದ ತಿನ್ಸಿದ್ರೆ ಗಾಂಚಲಿ ನನಗೆ. ನಿನ್ನ ನನಗಿಂತ ಪ್ರೀತಿಸೋರು ಈ ಪ್ರಪಂಚದಲ್ಲಿ ಯಾರಾದ್ರೂ ಇದಾರೇನೋ. ಏನ್ ಹಿಂಗ್ ಅನ್ಬಿಟ್ರೆ, ನಾವ್ ಚಿಕ್ಕ ವಯಸ್ಸಲ್ಲಿದ್ದಾಗ ತಲೆಯ ಚಂದ್ರ ನೋಡಿದ್ರೆ ಎಲ್ ಕುತ್ತಿಗೆ ನೋವುತ್ತ ಅಂತ ನಮ್ಮಅಮ್ಮ ತಟ್ಟೆಲೆ ನೀರ್ ಹಾಕಿ ಚಂದ್ರನ್ ತೋರಿಸಿ ಊಟ ಮಾಡಿಸಿದ್ಲು ಗೊತ್ತಾ? ನಾ ನಿನ್ನ ನನ್ ಕಣ್ಣಲ್ಲೇ ತೋರ್ಸಲ್ವಾ? ಏ ಅದ್ ಬಿಡು, ನಾನೊಂದ್ ಹನಿಗವನ ಬರ್ದಿದ್ದೀನಿ ಕೇಳೋ. ಕೇಳಿಲ್ಲ ಅಂದ್ರೆ ಬಿಡ್ತೀರೇನ್ರಿ? ಹೇಳ್ರಿ, ಕೇಳೇ ಬಿಡೋಣ. ಮೊದ್ಲು ಈ ಹತ್ತಿ ತೆಗಿ. ನೀರಿನ ಸಾಗರ ದಾಟಲು ತೆಪ್ಪ ಬೇಕು, ಸಂಸಾರ ಸಾಗರ ದಾಟಲು ತೆಪ್ಪಗಿರ್ಬೇಕು. ಹೇಗೆ ತೆಪ್ಪಗಿದ್ರೆ ಸಂಸಾರ ಮಾಡಕ್ಕಾಗತ್ತ? ಏನಾದ್ರೂ ಮಾಡ್ಬೇಕಂದ್ರೆ ಇದೆಲ್ಲ ಒಂದ್ ಕವನನ. ಹಂಗಿದ್ರೆ ನೀನ್ ಬರ್ಬಿಡ್ತ್ಯಾ? ಹುಡುಗಿರ ಹತ್ರ ವಾದ ಮಾಡಿ ಗೆಲ್ಲಂಗಿದ್ರೆ ಮರುಭೂಮಿಲೂ ಭತ್ತ ಬೆಳೆದ್ಬಿಡೋರು ಬಿಡಿ. ಏನ್ ಹೇಳಿದ್ರು ಏನಾದ್ರೂ ಒಂದ್ ಉಲ್ಟಾ ಹೇಳ್ತ್ಯಾ? ಐ ಹೇಟ್ ಯು. ಯೂನಿ ದೊಡ್ಡ ಸ್ಮಾರ್ಟ್ ಅನ್ಕೊಂಡ್ಬಿಟ್ಟಿದ್ದಾನೆ. ಏ ಐಸೋ, ಈ ಹುಡುಗಿರ್ ಲವ್ ಚೈನಾ ಫೋನ್ ಎರಡು ಒಂದೇ, ಎರಡಕ್ಕೂ ಗ್ಯಾರಂಟಿ ಇಲ್ಲ. ಏನಾಗ್ತಿದೆ ಇಲ್ಲಿ ನೋಡಿ ತಾತ, ತಗೊಂಡಿರೋ ಸಾಲಕ್ಕೆ ಅಸಲಿ ಇರ್ಲಿ, ಇಲ್ಲಿವರೆಗೆ ಬಡ್ಡಿ ಕೂಡ ಕಟ್ಟಿಲ್ಲ, ಎಲ್ಲ ಸೇರಿ ಒಟ್ಟು 30 ಲಕ್ಷ ಆಗಿದೆ. ಕೋರ್ಟ್ ಇಂದ ಜಪ್ತಿ ಆರ್ಡರ್ ಆಗಿದೆ ರೀ. ಹಾಗೆಲ್ಲ ಹೇಳ್ಬೇಡಿ ಸಾಹೇಬ್ರೆ, ಕಣ್ಣಿಲ್ಲದ ಮಕ್ಕಳು ತಬ್ಲಿ ಆಗ್ತಾರೆ. ಏನ್ ಸರ್, ದೊಡ್ಡ ದೊಡ್ಡ ಇಂಡಸ್ಟ್ರಿ ಅವರು, ಬಿಸಿನೆಸ್ ಮ್ಯಾನ್, ರಾಜಕಾರಣಿಗಳು ಸಾಲ ಮನ್ನಾ ಮಾಡ್ತೀರಾ? ಕುರುಡು ಮಕ್ಕಳು ಸರ್, ಇವ್ರು ಸಾಲ ಮನ್ನಾ ಮಾಡಕ್ಕಲ್ವಾ? ನೋಡಿ, ನಮ್ದು ನ್ಯಾಷನಲೈಸ್ ಬ್ಯಾಂಕ್ ಅಲ್ಲ ರೀ, ಕೋಆಪರೇಟಿವ್ ಬ್ಯಾಂಕ್. ನಾವು ಜನಕ್ಕೆ ಲೆಕ್ಕ ಕೊಡಬೇಕಾಗುತ್ತೆ, ಹೆಚ್ಚು ಕಡಿಮೆ ಆದ್ರೆ ನಮ್ ಕೆಲಸನೇ ಹೋಗುತ್ತೆ. ಹಿಂಗೆ ಎದೆ ಮೇಲೆ ನಿಂತ್ಕೊಂಡು ಕೇಳಿದ್ರೆ ಎಲ್ಲಿಂದ ಕೊಡ್ತಾರೆ ಸರ್? ತಾತ ಏನಿದ್ರೆ ಇಂದ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದಾರ? ಆ ಮಕ್ಕಳು ಮುಖ ನೋಡಿ ಸರ್, ಕಣ್ಣಿಲ್ದಿರೋ ತಾತನ ಅಷ್ಟು ಮಾಡ್ಬೇಕಾದ್ರೆ ನೀವ್ಯಾಕೆ ನಿಮ್ಮ ಮನ್ಸನ್ನ ಕಲ್ ಮಾಡ್ಕೋತೀರಿ ಹೇಳಿ? ನೀವೇ ಯೋಚನೆ ಮಾಡಿ ಸರ್. ಓಕೆ, 6 ತಿಂಗಳು ಟೈಮ್ ಕೊಡ್ತೀವಿ, ಅಷ್ಟಲ್ಲೆಲ್ಲ ಕ್ಲಿಯರ್ ಮಾಡಿ. ಖಂಡಿತ ಸರ್. ಇಲ್ಲ ಅಂದ್ರೆ ಲಾ ಪ್ರಕಾರ ಜಪ್ತಿ ಮಾಡಿ ಹರಾಜ್ ಆಗ್ತೀವಿ. ಇದೇ ಲಾಸ್ಟ್ ಚಾನ್ಸ್, ಜ್ಞಾಪಕ ಇರ್ಲಿ. ನಾವಿನ್ ನೋಡ್ತೀವಿ. ಆಯ್ತು ಸಾಹೇಬ್ರೆ, ನಮಸ್ಕಾರ. ಅಣ್ಣ, ನಮ್ಮನ್ನ ಇಲ್ಲಿಂದ ಹೊರಗ್ ಹಾಕ್ತಾರ? ನಾವೆಲ್ಲ ಹೋಗ್ಬೇಕು, ನಮ್ಗ್ ಊಟ ಯಾರು ಹಾಕ್ತಾರ ತಾತ? ಇಷ್ಟೊಂದು ಸಾಲ ಯಾಕೆ ಮಾಡಿದೆ ತಾತ? ಈ ಕಟ್ಟಡ ಕಟ್ಟಬೇಕಾದ್ರೆ ಕಷ್ಟ ಆಯ್ತಪ್ಪ, ಅದಕ್ಕೆ 10 ಲಕ್ಷ ಸಾಲ ತಗೊಂಡೆ. ಈ ಆಸ್ತಿ ಮೇಲೆ ಬಡ್ಡಿ ಬೆಳೆದು 30 ಲಕ್ಷ ಆಯ್ತು. ಹೇಳಿದ್ದಲ್ಲ, ನಾ ಮುಂಬೈ ಬರ್ತೀನಿ, ದುಡ್ಡು ಮಾಡಬಹುದಲ್ಲ? ಅದೇ ಮತ್ತೆ ಚೆಂಬು ತೋರಿದ ತಕ್ಷಣ ಅಷ್ಟು ಹಾಲು ಕೊಟ್ಬಿಡದಪ್ಪ, ಅದಕ್ಕೆ ಕೆಚ್ಚಲಿಗೆ ಕೈ ಹಾಕ್ಬೇಕು, ಹಿಂಡ್ಬೇಕು. ನೀನಿನ್ನು ಮುಂಬೈಗೆ ಬಂದಿಲ್ಲ, ಆಗಲೇ ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತೀನಿ ನೋಡೋ. ಊಟಕ್ಕಿಂತ ಮುಂಚೆ ಎಲೆ ಬಗ್ಗೆ ಯೋಚನೆ ಮಾಡ್ಬೇಕು, ಊಟ ಆದ್ಮೇಲೆ ತೊಟ್ಟಿ ಬಗ್ಗೆ ಯೋಚನೆ ಮಾಡ್ಬೇಕು.
ಈ ಆಶ್ರಮದ ಮೇಲೆ 30 ಲಕ್ಷ ಸಾಲ ಇದೆ. ಇವನು ಇವನಿಗೆ ಇಲ್ಲೋ ರಾಜ ರಾಜ ಇವ್ರೆಲ್ಲರಿಗೂ ಕಂಡುಬರ್ಸ್ಬೇಕು ಮಾಮ. ಬರುತ್ತಲ್ಲ ನೋಡು, ಎಲ್ಲಾರ ಜೀವನದಲ್ಲೂ ಒಂದ್ಸರಿ ಸಾಕ್ಷಾತ್ಕಾರ ಸೀನು. ಕಸ್ತೂರಿ ನಿವಾಸ ಸಾಂಗು ಬಂದೇ ಬರುತ್ತೆ. ಈಗಿನ ಕಾಲಕ್ಕೆ ಕೈನ ಉಲ್ಟಾ ಮಾಡ್ಕೊಂಡು ಕೆರ್ದು 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 ಗುಡ್ಡೆ ಹಾಕೊಂಡ್ಬಿಡ್ಬೇಕು. ನೀನು ಅಂದ್ರೆ ಮುಂಬೈಗೆ ಹೋಗೋಣ. ಬರ್ತೀನಣ್ಣ ಬರ್ತೀನಿ. ಬಾಂಬೆ ಕಣಯ್ಯ, ಇದು ನೀನ್ ಕಾಣ ಕನಸು, ಇನ್ನೊಬ್ರು ಕಾಣಿಸ್ಬಾರ್ದು, ಕದ್ದು ಬಿಡ್ತಾರೆ. ಬರೀ ಕನಸ್ಕರ ನಿಲ್ಸಪ್ಪ. ಥ್ಯಾಂಕ್ ಯು. ಇದೇನ್ ಮಾಮ್ ಸಿನಿಮಾ ಡಬ್ಬಗಳ ಇಲ್ಲೇ? ನಿಂಗೆ ಗೊತ್ತಿಲ್ವಾ ನನ್ ಬಾಂಬೆ ಬಂದಿದ್ ಹೀರಾಗಕ್ಕಪ್ಪ. ಯಾವ್ದು ಗೊತ್ತಾ? ಆಪೋಸಿಟ್ ಸಿನಿಮಾ. ಯಾವ್ದು? ಅಮಿತಾಬ್ ಬಚ್ಚನ್. ಹಮ್ಮು. ನಿಮ್ದು? ಜಿಮ್ಮು. ಅವಾಗ ಈ ಸಲ್ಮಾನ್ ಖಾನ್ ಅವರೆಲ್ಲ ಇರ್ಲಿಲ್ಲ ಕಣ. ಈ 6-pack 8-pack ಅಲ್ಲಮ್ಮ, 25 packs. 25 packs. ಪಕ್ಕದಲ್ಲೇ ಒಂದು 4-pack ಇತ್ತು, ಆ ಪಿರ್ರೆ ಒಳಗೊಂದು 6-pack ಇತ್ತು, ಮೀನು ಕಣದೊಂದು 2-pack ಇತ್ತು. ಎಲ್ಲ ಸೇರ್ಕೊಂಡು ಇಡೀ ಬಾಡಿಲಿ 25 packs ಇತ್ತು ಕಣ. 25 packs. 25 breaks. 25 ವಾರ ಹೊಡಿತಾರೆ ನಿಮ್ ಸಿನಿಮಾ? ನಮ್ದಲ್ಲಪ್ಪ, ಅಮಿತಾಬ್ ಬಚ್ಚನ್ ಅವ್ರದ್ದು. ಅಮ್ಮ, ನಿಂಗೊಂದು ಸ್ಪೆಷಲ್ ಶೋ ಹಾಕ್ತೀನಿ ಕಣ. ಆ ಚಿಲ್ಲರೆ ಕಾಸು ರೆಡಿ ಮಾಡ್ಕೋ, ನಂಗೆ ಅಭಿಷೇಕ ಮಾಡ್ಬೇಕಲ್ಲ. ಇಡೋಡ್ಬೇಕಡೋ ಇಡೋಡ್ಬೇಕಡೋ ಎಂಟ್ರಿನಾ. ಹಂಗೆ ಫೈಟಿಂಗ್ ಕಣ, ಕಟ್ ಪಡ್ರ ಹಂಗೆ ಫೀಲಿಂಗ್ ಕಣ, ಕಟ್ ಪಡ್ರ ಲವರ್ ಹಂಗೆ ಡೇಟಿಂಗ್ ಕಣ. ಡೇಟಿಂಗು ಫೀಲಿಂಗು ಮದರ್ ಲವರ್ ಡೇಟಿಂಗು ಫೀಲಿಂಗು ಕಣ. ಚೆನ್ನಾಗಿದೆ. ನೀನ್ ರೆಡಿಯಾಗ 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 ರೆಡಿಯಾಗು. ಸ್ಟೋರಿ ಮಾಮ, ನಾನ್ ಬರಲ್ಲ. ಯಾಕಪ್ಪ? ನಾನು ಊರಿಗೆ ಹೋಗ್ತೀನಿ, ನಿನ್ ಸಿನಿಮಾ ಗಿನ್ಮೇಲೆ ನೋಡಕ್ಕಾಗಲ್ಲ. ನಾನು ಸಿನಿಮಾ ತೋರಿಸಲ್ಲ ಕಣ. ಅಯ್ಯೋ, ಮುಸ್ತಾಕ್ ಬಯಸ್ ಹೋಗೋಣ, ರೆಡಿಯಾಗು. ಮುಸ್ತಾಕ ಹಜಾರ ಕೆ ಲಿ ತೂನೆ ದುಶ್ಮನ್ ಕೆ ಸಾಥ್ ಹಾತ್ ಮೋಡ್ ಲಿಯಾ ನಾ, ಪೈಸಾ ಹಜಾರೋ ಯಾ ಲಾಖ್ ಕಾ, ಧೋಖೆ ದೇನೆ ವಾಲೋ ಕೋ ಮೈ ಮಾಫ್ ನಹೀ ಕರ್ತಾ. ತೇರೆ ದಾರ್ ಮಾಫ್ ಕರ್ ದೋ, ಅಗಲಿ ಬಾರ್ ಸೇ ಐಸಾ ನಹೀ ಕರೇಗಾ ಭಾಯ್. ಮುಸ್ತಾಕ್ ಭಾಯ್, ತುಶ್ಮನ್ ಕೆ ಸಾಥ್ ಲಡಕರ್ ಕೋಯಿ ಬಚ್ ಸಕ್ತಾ ಹೈ, ಮಗರ್ ಮುಸ್ತಾಕ್ ಕೆ ಸಾಥ್ ಲಡಕರ್ ಕೋಯಿ ನಹೀ ಬಚ್ ಸಕ್ತಾ, ಸಿರ್ಫ್ ಮರ ಸಕ್ತಾ ಹೈ. ಹಾಯ್ ಮುಸ್ತಾಕ್ ಭಾಯ್. ಇಸ್ಮೇ ಬಿಸಿಲಾಪ ಭಾಯ್ ಜಾನ್ದಾರು ನಹೀ ಪಿತಾ ಮಾಲೂಮ್ ನಹೀ ಕ್ಯಾ ಮಾಮ ಇದೇ ನಿದ್ದೆ ಮಾಡ್ತಾವನ? ಹೌದಾ? ಹಲೋ ಹಾಕೋತಿಯಾ? ನಮಸ್ಕಾರಪ್ಪ. ಕರೋ ಕರೋ ಕರೋ. ಎಲ್ಲ ವ್ಯವಸ್ಥೆನ ಅಡ್ಡದಲ್ಲೇ ಮಾಡ್ಬಿಡ್ತಾನೆ. ಯಾಕೇಳು, ಯಾವ ಹುಡುಗರು ಮುಸ್ತಾಕ್ನ ಬಿಟ್ಟೋಗ್ಬಾರ್ದು ಅಂತ. ಅದು ಐಡಿಯಾ. ಲಾಯರ್? ಲಾಯರ? ನನಗ್ ನಂಬಿಕೆ ಇಲ್ಲ. ಏ, ನನಗೆ ನಂಬಿಕೆ ಇಲ್ಲ. ಏನ್ ಮಾಮ ಗೋಯ್ದಂಗೈತೆ? ಸೈಲೆಂಟ್ ಆಗಿರು.
ಬಾಯ್ ಸಲಾಮ್ ಅಲೈಕುಮ್. ಬ್ಯಾಂಗ್ಳೂರಿಂದ ಹುಡುಗರಿಗೆ ಕರ್ಕೊಂಡ್ ಬರ್ತೀನಿ ಅಂತ ಅಡ್ವಾನ್ಸ್ ಗೆ ಲೇಖ ಗಯಾ ಕಹಾರೆ ಚೋಗ್ರೆ. ಬಾಯ್ ಬೆಂಗ್ಳೂರ್ ಹುಡುಗ ಜಕಾತಿ ಉಲ್ಟಾ ಸೀದಾ ರುಬ್ತಾ ಹೇ ಅಚ್ಚಾ ಹೇ. ಬಾಯ್ ಕಿತ್ತೋಗಿ ಚಿತಲ್ ಪತಲಾಗಿರೋ ಮುಂಬೈಗೆ ಹಾಳು ಹಂಪೆ ಗತ ವೈಭವ ಮತ್ತು ರತ್ನ ವೈಡೂರ್ಯ ಪ್ಲಾಟಿನಮ್ ಗೋಲ್ಡ್ ಜೋಡಿಸ್ಬಿಡ್ತಾನೆ ಜೊತೆಗೆ ಇಕ್ಕೊಳ್ಳಿ. ರಂಗ ಏ ದಂದಾ ಹೇನಾ ಬಚ್ಚೋ ಕೆ ಸಾಥ್ ಖೇಲ್ನೆ ಕಾ ಚೀಜ್ ನಹೀ ರೇ ಮೌತ್ ಕೆ ಸಾಥ್ ಖೇಲ್ನೆ ಕಾ ಇದರ್ ಜೀತ್ನೆ ಕೆ ಲಿಯೇ ಘೋಡಾ ಚಾಹಿಯೆ ಗಧಾ ನಹೀ. ಭಾಗ್ನಾ ಹೇ ತೋ ಘೋಡಾ ಚಾಹಿಯೆ ಲಾತ್ ಮಾರ್ನೆ ಕೋ ಗಧಾ ಹೀ ಕಾಫಿ ಹೇ ನಾ. ನೋಡಕ್ಕೆ ಲೋಕಲ್ ಸೆಟಲ್ ಗೆ ಟ್ರೈನ್ ತರ ಇದೆಯಾ ಪೊಗ್ರ. ಎಲ್ಲಾ ಇರೋನ್ ಬಾಡಿಲಿ ಬಿಪಿ ಶುಗರ್ ಎರಡು ಇರುತ್ತೆ, ಏನು ಇಲ್ದಿರೋನ್ ಬಾಡಿಲಿ ಪೊಗ್ರು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಡೆಮೋ ಕೊಡಕ್ ನಾನೇನ್ 3 ಇಂಚ್ ಸಂತೂರ್ ಸೋಪ್ ಅಲ್ಲ, ಆರಡಿ ಬುಲೆಟ್. ಬೈಕ್ ಸಮಯ ಟಾಂಗುಟರ ಬಾಯ್ ಬೇಡ ಬಾಯ್ ನಾನ್ ನೋಡಿದೀನಿ ಸೋಪ್ ಪೌಡರ್ ಬೇಡ ಬಾರ್ ಸೋಪ್ ಬೇಡ ಹಂಗೆ ಹೋಗದು ಬಿಡ್ತಾನೆ ನೋಡಿ ಮುಂಬೈಗೆ ಒಳ್ಳೆ ಅಸೆಟ್ ಆಗ್ತಾನೆ ನನ್ ಮಾತು ನಂಬಿ. ಅಷ್ಟೊಂದು ಕಿಲಾಡಿನಾ ದೇಖ್ಲಂಗೆ. ಓ ಈ ಆಟಕ್ಕೆ ನಾನಿಲ್ಲ. ನನ್ ನೋವು ನಿನ್ನೆ ತಗೊಂಬತ್ತೀನಿ. ತೆಗ್ದಿರೋ ಫೋಟೋ ಒಬ್ಬನೇ ಒಬ್ಬ ಮಿಸ್ ಆದ್ರು ನನ್ನ ತಗೊಡು ತಗೋ ಲೋಡ್ ಮಾಡ್ಕೋ. ನಿನಗೆ ಯಾವ್ದೋ ಒಳ್ಳೆ ರೀಫಿಲ್ಲಿಂಗ್ ಕೆ ಬಿದ್ದಿದೆ ಕಣೋ. ನಲ್ಲ ಕಣೋ, ನಾನೇನು ಅಂದ್ಕೊಂಡಿದ್ದೆ ಬಾಂಬೆಲಿ ಫಸ್ಟ್ ಡೇ ಫಸ್ಟ್ ಅಲ್ಲಿ ಕ್ಲೈಮ್ಯಾಕ್ಸ್ ತೋರಿಸ್ಬಿಟ್ಟಲ್ಲೋ. ಹೌದು, ಮೊದಲು ಫೀಲ್ಡ್ ಅಲ್ಲಿ ವರ್ಕ್ ಮಾಡಿದ್ದ. ಏನ್ ಮಮ್ಮ, ನೀನು ಓಮ್ ಫಿಲಂ ಗೆ ಫಸ್ಟ್ ಕಟೌಟ್ ಹಾಕ್ತಾರೆ ನಾವಲ್ವಾ? ಓಮ್ ಶಿವರಾಜ್ ಕುಮಾರ್ ಆಯ್ನ ಮಹಾ. ಅಲ್ಲ ಮಮ್ಮ, ಕೆಲ್ಸ ಕೊಡಿಸ್ತೀನಿ ಅಂತ ಚಪ್ಪರ್ ನನ್ನ ಮಗನ ಹತ್ರ ಕರ್ಕೊಂಡೋಗಿದೆಯಲ್ಲ, ನಿಂಗೆ ಬೇರೆ ಯಾರು ಸಿಕ್ಕಿಲ್ಲ? ಅಲ್ಲ ಕಣೋ, 6 ತಿಂಗಳಲ್ಲಿ 30 ಲಕ್ಷ ಬೇಕು ಅಂತಿಯಲ್ಲೋ, ಅಂತ ಬೇಕು ನನ್ನ ಮಕ್ಕಳ ಹೋಗ್ಬೇಕಪ್ಪ ನಾವು. ಏಯ್ ಮುಂಬೈ ಕಣ, ಇದು ಬೆಂಗಳೂರಲ್ಲ. ಇಲ್ಲಿ ಬೀಚ್ ಐತೆ, ಬೆಂಗಳೂರು ಸಾಂಕಿಟಂಗೆ ಕೆರೆ ಐತೆ ಅಷ್ಟೇ. ಬೆಂಗಳೂರು ಸಾಫ್ಟ್ವೇರ್ ಸಿಟಿ ಕಣೋ, ಓದೋರ್ಗ್ ಮಾತ್ರ ಕೆಲ್ಸ. ಮುಂಬೈ ಹಾರ್ಡ್ವೇರ್, ಇಲ್ಲಿ ಚುಚ್ಚದವನ್ಗೆ ಕೆಲ್ಸ. ಹೋಗ್ತಾ ನಿನ್ಗೆ ಎಲ್ಲ ಗೊತ್ತಾಗುತ್ತೆ. ಹೌದು, ಲಡ್ಕ ಪಡ್ಕ ತುಡ್ಕ ಅಂತ ಹಿಂದಿಲೆಲ್ಲ ಮಾತಾಡ್ಬಿಟ್ಟಲ್ಲ, ಎಲ್ ಕಲ್ತ್ಕಡ್ಡೆ? ಬಾರ್ ಹುಡುಗರಿಗೂ ಬಾರ್ ಬಾರ್ ಹುಡುಗರಿಗೂ ಭಾಷೆ ಕಲ್ಸಕ್ಕೆ ಶಾಲೆ ಬೇಕಾ? ಮಧುಚಲ ಇಂಟರ್ನ್ಯಾಷನಲ್ ಸ್ಕೂಲ್. ಇನ್ಮೇಲೆ ಹೂವು ಹೂಕುಂಡ ಎರಡು ನಿಮ್ತೇನೆ, ಯಾವಾಗ ಬೇಕಾವಾಗ ಕಿತ್ಕಳಿ.
ಹೇಳನಾಗ ಬಾಯ್, ನಿಮ್ ಹತ್ರ ಅರ್ಜೆಂಟ್ ಆಗಿ ಮಾತಾಡಬೇಕಾಗಿತ್ತು ಬಾಯ್. ನೆಕ್ಸ್ಟ್ ವೀಕ್ ಬಾರ ಬಾಯ್, ಆಲ್ರೆಡಿ ನಾನು ಮುಂಬೈಗೆ ಬಂದ್ಬಿಟ್ಟಿದ್ದೀನಿ ಬಾಯ್. ನಾನ್ ಡೀಲ್ ಅಲ್ಲೇ ಇದೀನ. ನಿಮ್ ಪಾದನ ತಲೆ ಮರಲಿ ಬಾಯ್. ದಯವಿಟ್ಟು ಇಲ್ಲ ಅನ್ಬೇಡಿ ಬಾಯ್. ಏಯ್, ನೀ ಹಿಡಿದ್ರೆ ಊಡಾಗೆ ಹಿಡ್ದಂಗೆ ಕಣ. ಅಡ್ರೆಸ್ ದೇತಾವ್ ಲಿಖ್ಲೆ. ವಾಲೇಕುಂ ಸಲಾಂ. ಯಾರನಾಗ ಬೆಂಗಳೂರಲ್ಲಿ ದೊಡ್ಡ ಸ್ಟಾರ್ಗೆ ಆಗ್ಬಿಟ್ಟಿದ್ಯಾ? ಪೇಪರ್ ತುಂಬಾ ನಿಂದೇ ನ್ಯೂಸ್ ಅಂತ. ಬಾರಲ್ಲಿ ಟಿಪ್ಸ್ಗೆ ಕೆಲಸ ಮಾಡೋ ಹುಡುಗ ಪೇಮೆಂಟ್ಗೆ ಕೊಟ್ಟನಂತೆ. ಎರಡ್ ತಿಂಗಳಾದ್ರೂ ಬ್ಯಾಂಡೇಜ್ ಬಿಚ್ಚಿಲ್ಲ. ಅಣ್ಣ, ವಾಡಿಚ್ಚಿನ ಡಬ್ಬಲಕ್ಕೂ ನಾಲ್ಕು ಪಕ್ಕ ಪಿಕ್ಕೋ ನಿಂದಿ ಇಂಕಾ ರೆಂಡು ನೆಲಲು ಸುಧಾರಿಸಿಕೊಂಡೆ. ವೀಡ್ ಪುಣ್ಯಂ ಭಾಯ್. ಏನು ಡೀಲ್ ಅಂದ್ರೆ? ಇದು ಭಾಯ್ ಭಾಯ್ ಇದು ಪ್ರಾಪರ್ಟಿ ಲಿಟಿಗೇಷನ್. ನಮ್ಮ ಆಪೋಸಿಟ್ ಗ್ಯಾಂಗ್ನವರು ಇವ್ರ ಅಣ್ಣನ ಹತ್ರ 40 ಲಕ್ಷಗೆ ಇಸ್ಕೊಂಡು ಇವನನ್ನ ಇಲ್ಲಿಂದ ಖಾಲಿ ಮಾಡಿಸಿದ್ರು. ನಾನು 60 ಲಕ್ಷಗೆ ಇಸ್ಕೊಂಡು ಇವ್ರ ಅಣ್ಣನ್ನ ಇಲ್ಲಿಂದ ಖಾಲಿ ಮಾಡಿಸ್ತಿದ್ದೀನಿ. ಇರುತ್ತಲ್ಲ ಫೀಲ್ಡ್ ಅಂದ್ಮೇಲೆ ದುಶ್ಮನಿ. ಅಲ್ಲ ದುಶ್ಮನಿ ಅಂತೀರಾ, ಏನು ಗ್ಯಾಂಗ್ ವಾರೇ ಕಾಣಿಸ್ತಾ ಇಲ್ಲ. ಏನ್ ಬೈ, ಸ್ಟ್ರಾಂಗ್ ಟೀಮ್ ಒಳಗಡೆ ಕಳಿಸಿರಂಗಿದ್ದೀರಾ? ಟೀಮ್ ನಾ, ಒನ್ ಮ್ಯಾನ್ ಆರ್ಮಿ, ಸೋಲೋ ಸೋಲೋ. ಬಾಯ್, ನನ್ ಕೈ ಮುರ್ದಲ್ಲ ಆ ಖಜೂರ್ ನನ್ ಮಗನ್ ಮೈ ಮುರ್ಸಕ್ಕೆ, ಇವನೇ ಸರಿ ಅದನ್ನು. ಹೈ ಕೊಡಲಿ ಬಾಯ್, ತೊಳೆ 2 ಲಕ್ಷ ಅಡ್ವಾನ್ಸ್. ಅಣ್ಣ ಎಕ್ಕಡೆ ಕನ್ನ ವೆಳ್ತುನ್ನಾವು? ಒಂದ್ಮೇಲೆ ಅರ್ಮಿ ನೋಡ್ಕೊಂಡ್ ಬಂದ್ಬಿಡ್ತೀನಿ ನೀನು. ಅಣ್ಣ ಎಂದಕ್ಕೋ ನಾ ಕಣ್ಣು, ನನ್ನ ಮಗನೇ ಇನ್ನೊಂದ್ಸರಿ ಕಣ್ಣು ಗಿಣ್ಣು ಅಂದ್ರೆ ಗುಡ್ಡೆ ಎಲ್ಲ ಕಿತ್ತಾಕ್ಬಿಡ್ತೀನಿ. ನೀನು ಅಬ್ಬ ಸಿಚ್ಚಿಂದಿ. ನುವೇ ಏಟ್ಲು ತಿನ್ನ, ನನ್ಗೆ ಲೇಟ್ ಆಗಿಲ್ಲ, ನಾನೇ ಸುಮ್ನೆ ಜಾಲಿಗೆ ಜಂಪಿಂಗ್. ಯಾರೇ ಹೋಗಿ ತುಮೆ? ಏನಿಲ್ಲ, ಸುಮ್ನೆ ಪಾರ್ಟಿ ಚೆಕ್ ಮಾಡ. ಸೂಪರ್ ಟೈಗರ್ ಬ್ಯಾಲೆನ್ಸ್ ಮಟ್ಟು ಬೈ, ಇದು ತಗೊಂಬಿಡಿ, ಪಾರ್ಟಿ ಡೈ ಕಳ್ಸ್ಕೊಟ್ಬಿಡ್ಬೇಕು. ಕಿಸ್ಕೋ ಮಾರ್ನ ಓತೋ ಬತ್ತ ಫೋಟೋ ದಿಕ್ಕನ. ಫೋಟೋ ಕೊಡ.
ఫోటో ఎందుకనా అక్కడ లైవ్లో వస్తున్నాడు చూడన్నా అన్నా అన్నా ఏమైందన్నా యాకో అవును నోడిద్రె అర్థంగా ఆగ్తది కదా కొట్టినట్లు కాదు కొట్టాడు ముంబై ఈ ఊర్ హెసరల్లే హాయ్ ఇది ఊరు తుంబా బాయ్గళే భగవంతనే ఇళ్ళదు బందరు బతుకోదక్కె ఇల్లి బాయ్ అంతనే కరిబేకు ఇల్లి యోచనెగింత బాయ్గళ సూచనెగే కిమ్మత్తు ಇಲ್ಲಿ ಯಾರು ಪರ್ಮನೆಂಟ್ ಆಗಿ ಅಳದೋನು ಇಲ್ಲ ಉಳಿದೋನು ಇಲ್ಲ ಇವನು ಎಸಿಪಿ ಅಕ್ರಮ್ ಡಿಪಾರ್ಟ್ಮೆಂಟ್ ಖಾಕಿ ಮುನ್ನ ಅವರಿಗೆ ಜಾಕಿ ಈ ಛೋಟಾ ಬಾಯಿಗಳನ್ನೆಲ್ಲ ಕಂಟ್ರೋಲ್ ಮಾಡೋನೆ ಬಡಾ ಬಾಯ್ ಮುನ್ನ ಅವರ್ ಸಲಾಮ್ ಅಲೈಕುಮ್ ಸೆಕ್ಷನ್ 2915 ಯುವರ್ ಅಕ್ಯೂಸ್ ಸಿದ್ದು ಬೇಲ್ ಪಿಟಿಷನ್ ರಿಜೆಕ್ಟೆಡ್ ಬೈ ಸೆಷನ್ ಕೋರ್ಟ್ ನೌ ವಿ ಹ್ಯಾವ್ ಟು ಅಪ್ರೋಚ್ ಟು ಹೈಕೋರ್ಟ್ ಫಾರ್ ಸೀಕಿಂಗ್ ಬೇಲ್ ಗಾಟ್ ಇಟ್ ಏ ವಕೀಲ್ ತೇರೆ ಲಿಯೆ ಭಾಯಿ ಕೋ ಇಂಗ್ಲಿಶ್ ಸಿಖನಾ ಪಡೆಗಾ ಕ್ಯಾ ನೋ 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 ಐ ವಿಲ್ ಲರ್ನ್ ಹಿಂದಿ ಎನಿ ವೀಕ್ ತೋ ಚಲ್ ಹಿಂದಿ ಕಾ ಕ್ಲಾಸ್ ಜಾಯಿನ್ ಕರ್ ಕ್ಯಾ ಘನಾ ಹೈ ಕೈಸಾ ಚಲ್ ರಹಾ ಹೈ ಧಂದಾ ಸಬ್ ಆಪ್ಕಿ ದುಆ ಹೈ ಭಾಯಿ ಜಾನ್ तो मुझे भीख दे रहा है क्या भाई का 25% होगा मालूम है ना मुंबई ना कोई भाई का है ना किसी के बाप का जिसकी ताकत चलेगी उसी की हो गई मुंबई भाई को तो मैं टपका दूंगा बस तू अपना मुंह बंद रखना तेरे को तेरी भीख मिल गई ना तू जा एक बुलेट अगर तू खाया अकेला तो अच्छा है वरना तेरा पूरा खानदान खल्लास ये बात मैंने नहीं भाई ने बोला घर में कौन कौन है बूढ़े माँ बाप 20 लाख और शादी होने वाली छोटी बहन 25 लाख और छोटा भाई भी है जवानी है ना कमा के खा लेगा
ತಾತಾ ಬ್ಯಾಂಕ್ 25 ಲಕ್ಷ ಕಟ್ಟಿದ್ದೀನಿ, ಇನ್ನ 5 ಲಕ್ಷ ಆದಷ್ಟು ಬೇಗ ಅದನ್ನು ತೀರಿಸ್ತೀನಿ. ಪುಣ್ಯಾತ್ಮನಪ್ಪ ಪುಣ್ಯಾತ್ಮ. ಮಕ್ಕಳನ್ನ ಚೆನ್ನಾಗಿ ನೋಡ್ಕೋ, ನೆಕ್ಸ್ಟ್ ವೀಕ್ ನಾ ಬರ್ತಿದ್ದೀನಿ. ಏನ್ರಿ ನೀವು, ನಾನ್ ನೋಡ್ದಾಗ್ಲೆಲ್ಲ ಮನ್ಸಲ್ಲೇ ಮಜೆ ಕಡಿತೀರ, ಬೆಣ್ಣೆನೆ ಕೊಡ್ಲಿಲ್ಲ. ಇತ್ತೀಚೆಗೆ ನೀವ್ ಯಾಕೋ ಆಫ್ ಟ್ರ್ಯಾಕ್ ಅಲ್ಲಿ ಮಂಕ್ ಆಗಿರ್ತೀರಪ್ಪ. ಬೇಜಾರಲ್ಲ ಅಂದ್ರೆ ಹೇಳ್ರಿ, ವಾರಕ್ಕೊಂದ್ ಕೇಸ್ ಬ್ರೀಜರ್ ಕಳಿಸ್ತೀನಿ, ಕುಡ್ಕೊಂಡ್ ತಿಲಾಡಿ ಟ್ರ್ಯಾಕ್ ಬರ್ತೀರ, ಪ್ರೋಗ್ರಾಮ್ ಚೆನ್ನಾಗಿರುತ್ತೆ. ಯಾರ್ದು ಬೈಕು? ಬೈಕ್ ಅಲ್ಲ ರೀ, ಬುಲೆಟ್. ನಮ್ದೆ ತಗೊಳ್ಳೋದ್ ತಗೊಂಡೆ, ಚೆನ್ನಾಗಿರೋದೊಂದ್ ಒಳ್ಳೆ ಕಾರೆ ತಗೋಬೋದಿತ್ತಲ್ವಾ? ಕೋಟಿ ಕೊಟ್ BMW ಕಾರ್ ತಗೊಂಡ್ರು, ರೂಪಾಯಿ ಕೊಟ್ಟು ಬ್ಲೋ ಹೊಡ್ಸಕ್ ಪಂಚರ್ ಅಂಗಡಿ ಹೋಗ್ಲೇಬೇಕಮ್ಮ. ನೀವು ಹುಡುಗಿ ಅಮ್ಕಿದ್ರೆ ಆನೇನೆ ಅಮ್ಕ್ಬೇಕು ಅಂತೀರ ಅಲ್ಲ, ನಿಮ್ಮನ್ ಕಟ್ಕೊಂಡ್ರೆ ನಿಜವಾಗ್ಲು ಸಂಸಾರ ಮಾಡ್ತೀವಾ? ಭಯ ಪಡ್ಬೇಡ ಕಣು, ಒಂದ್ ಕಪ್ ಹಾಲ್ ಸಿಕ್ಕ್ರೆ ಕಾಫಿ ಮಾಡಿ ಕುಡಿಸ್ತೀನಿ, ಚೊಂಬ ಹಾಲ್ ಸಿಕ್ಕ್ರೆ ಪಾಯ್ಸ ಮಾಡಿ ಕುಡಿಸ್ತೀನಿ, ಓಕೆನಾ? ಸೂಪರ್ ಮನಿ ನೋ. ಆಹಾ, ನಮ್ಮ ಅಮ್ಮನ ಸೊಸೆ ಅಲ್ಲಿ. ಮಿಠಾಯಿ ಬಾಂಬೆ, ಮಿಠಾಯಿ ಬಾಂಬೆ, ಮಿಠಾಯಿ ಬಾಂಬೆ, ನಿನ್ನ ಏನೇ ಆದ್ರೂ ಬಿಡೋದಿಲ್ಲ, ನನ್ನ ಮಾತು ನಂಬೆ. ಕೊಬ್ಬರಿ ಮಿಠಾಯಿ, ಕೊಬ್ಬರಿ ಮಿಠಾಯಿ, ಕೊಬ್ಬರಿ ಮಿಠಾಯಿ ಕಂದೆ, ನಾ ಯಾಕೆ ಅಂತ ಗೊತ್ತಾಗಿಲ್ಲ, ನಿನ್ನ ಒಪ್ಪಿಕೊಂಡೆ. ಕನ್ನಡದ ಹುರಿನ ಮೆಚ್ಚಿಕೊಂಡ ಜಾನ, ನವದನ ಸಮಾನ ಸಮಾನ, ಕನ್ನಡದ ಕರೀನ ಹೀರೋಲೆಂದು ಜೇನ, ಬಂದೆ ನಾನು ಸರಿನಾ ಸರಿನಾ ಸರಿನಾ, ತುಂಟ ತುಂಟಿ ಸೇರಿ ಸ್ಟಾರ್ಟ್ ಆಯ್ತು ಲವ್ ಸ್ಟೋರಿ, ತುಂಟ ತುಂಟಿ ಸೇರಿ ಸ್ಟಾರ್ಟ್ ಆಯ್ತು ಲವ್ ಸ್ಟೋರಿ. ನಿಂಗಾಗೆ ತಂದೆ ರೆಕ್ಕೆ ಕುದುರೆ ಹತ್ತೋಕೆ ನಾನು ಜೊತೆ, ಭುಜದಲ್ಲಿ ಕೈ ಹಾಕೊಂಡು ಬಳಸು ನೀ ತಪ್ಪಿಕೊಂಡು ನಮ್ಮದೇ ಜಾಲಿ ರೈಡು, ಬರವೆ ಕೈ ಹಿಡ್ಕೊಂಡು ಹೊರಡು ನೀ ಕರ್ಕೊಂಡು ಇರಲಿ ಪ್ರೀತಿ ನೋಡು. ಕನ್ನಡದ ಕರೀನಾ ಇರಲೆಂದು ಜೇನ, ಬಂದೆ ನಾನು ಸರಿನಾ ಸರಿನಾ ಸರಿನಾ, ತುಂಟಿ ಸೇರಿ ಸ್ಟಾರ್ಟ್ ಆಯ್ತು ಲವ್ ಸ್ಟೋರಿ, ಸ್ಟಾರ್ಟ್ ಆಯ್ತು ಲವ್ ಸ್ಟೋರಿ. ಬಾಂಬೆ ಮಿಠಾಯಿ, ಬಾಂಬೆ ಮಿಠಾಯಿ, ಬಾಂಬೆ ಮಿಠಾಯಿ ಬಾಂಬೆ, ನಿನ್ನ ಏನೇ ಆದ್ರೂ ಬಿಡೋದಿಲ್ಲ, ನನ್ನ ಮಾತು ನಂಬೆ. ಕೊಬ್ಬರಿ ಮಿಠಾಯಿ, ಕೊಬ್ಬರಿ ಮಿಠಾಯಿ, ಕೊಬ್ಬರಿ ಮಿಠಾಯಿ ಕಂದೆ, ನಾ ಯಾಕೆ ಅಂತ ಗೊತ್ತಾಗಿಲ್ಲ, ನಿನ್ನ ಒಪ್ಪಿಕೊಂಡೆ.
ಅಲ್ಲ ರೀ, ಮೂರ್ ತಿಂಗಳಿಗೆ ಇಷ್ಟೊಂದು ಬೆಳಗಾಗ್ಬಿಟ್ಟಿದಿರಲ್ಲ, ಹಾರ್ಲಿಕ್ಸ್ ಏನಾದ್ರೂ ಫೆರಳಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿತಿದ್ದಾರಾ ಹೆಂಗೆ? ಅಯ್ಯೋ, ಇನ್ನೂ ಬೆಳಗಿದ್ದೆ, ನಿನ್ ಬಗ್ಗೆ ಯೋಚನೆ ಮಾಡಿ ಮಾಡಿ ಡಲ್ ಆಗ್ಬಿಟ್ಟೆ. ನಮ್ ತಾಯಿನ ಹೇಳ್ತೀನಿ, ಹೆಣ್ಮಕ್ಳು ಬೇಜಾರು ಸುಳ್ಳು ಹೇಳ್ತೀರಪ್ಪ. ಅಲ್ಲ ರೀ, ಯೋಚನೆ ಇರೋರು ಮೂರ್ ತಿಂಗಳಲ್ಲಿ 6 kg ಜಾಸ್ತಿ ಆಗ್ತಾರ? ಎಲ್ಲ ನಮ್ ಲವ್ ಪ್ರಭಾವ. ಬನ್ನಿ ಅಪ್ಪ, ನನಗೆ ಪಟಾಕಿ ಕೊಡ್ಸಂದ್ರೆ ಬಟ್ಟೆ ಕೊಡ್ಸಿದ್ಯಲ್ಲಪ್ಪ. ಪಟಾಕಿ ಎಲ್ಲ ಹೊಡಿಬಾರ್ದು ಪುಟ, ಪಟಾಕಿ ಸುಟ್ರೆ ದುಡ್ಡು ಸುಟ್ಟಾಗೆ ಅಲ್ವಾ? ಬಟ್ಟೆ ಆದ್ರೆ 4 ದಿನ ಹಾಕೋಬಹುದು ತಾನೆ? ಹೌದ್ ತಾನೆ? ನೋಡು ಪಾರ್ಕ್ ಎಲ್ಲ ಎಷ್ಟು ಚೆನ್ನಾಗಿ. ಜಕಾತಿ, ನೀನ್ ಎಲ್ಲಿ ತನಕ ಓದಿದ್ಯಾ? ನಾನು ಸಿಕ್ಕಾಪಟ್ಟೆ ಓದ್ಬೇಕು ಅಂತಿದ್ದೆ, ಬಟ್ 10th class ಫೇಲು. ಅಯ್ಯೋ, ಯಾಕ್ರೆ ಆಗ್ಲೇ ಲೆಕ್ಕಾಚಾರ ಶುರು ಮಾಡ್ಕೊಂಡ್ಬಿಟ್ರಾ? ಲೆಕ್ಕಾಚಾರ ಮಾಡ್ಬೇಕಾಗಿರೋದು ಲೈಫ್ ಅಲ್ಲಿ, ಲವ್ ಅಲ್ಲ. ನೋಡಿ, ನೀವು ಹುಡುಗಿರು ಹಡಗ್ನ ಬಿಟ್ರೆ ಸಮುದ್ರಕ್ಕೆ ಬಿಡ್ಬೇಕು ಅಂತೀರಾ, ಆದ್ರೆ ನಾವು ಹುಡುಗರು ಹಂಗಲ್ಲಪ್ಪ. ಮಳೆ ನೀರಿಗೆ ಪೇಪರ್ ದೊಣ್ಣೆ ಬಿಟ್ಟು ಖುಷಿ ಪಡ ಜನ ನಾವು. ಸರಿ, ಯಾವ್ದಕ್ಕೂ ಒಳ್ಳೇದು, ಆ ಗಣಿಶಾಸ್ತ್ರದವನ ಹತ್ರ ನಿನ್ ಭವಿಷ್ಯ ಕೇಳೋ. ರೇ, ನಮ್ಮಂತ ಹುಡುಗರ ಭವಿಷ್ಯ ಅನ್ನೋದು ಶಾಸ್ತ್ರದ ಬಾಯಲ್ಲ, ನಿಮ್ಮಂತ ಹುಡುಗಿಯರ ಕೈಲಿ ಕಣ್ರಿ. ನೀವೇನಾದ್ರು ಕೈ ಬಿಟ್ರಿ ಅನ್ಕೊಳ್ಳಿ, ಬಾರೆ ಕಾಯಂರಿ. ದಯವಿಟ್ಟು ಕೈ ಬಿಡ್ಬೇಡಿ, ಕೈ ಇಟ್ಕೊಳ್ಳಿ. ನಡೀರಿ, ಇವತ್ ನೈಟ್ ನಾನು ಮುಂಬೈ ಹೋಗ್ತೇನೆ. ಏನಾಯ್ತಪ್ಪ ಅಪ್ಪ, ನೀ ಕುಡ್ಕೊಂಡ್ ಬಂದ್ರ? ಅಪ್ಪ ನೀ ನೋಡು ನೋಡು, ಎಂಥ ಕಷ್ಟ ಬಂದಾಗ್ಲೂ ಕುಡಿದವನಲ್ಲ ನಾನು, ಅಂಥವನು ಕುಡಿಯೋ ಹಾಕ್ಬಾಡ್ಬಿಟ್ಟಿಯಲ್ಲೋ. ನೀನು ಪ್ರೀತಿ ಮಾಡಿದ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ನಿನ್ನ ಆಯ್ಕೆ ತಪ್ಪು ಅಂತ ಹೇಳ್ತಾ ಇದ್ದೀನಿ ಕಣು. ವಿದ್ಯೆನೆ ಇಲ್ದೆ ಇರೋನ್ನ ಕಟ್ಕೊಂಡು ಏನೋ ಮಾಡ್ತೀಯ ಕಂದ, ಅದು ಅದು ಬಾರಲ್ಲಿ ಕೆಲಸ ಮಾಡೋನ್ನ. ನೀನು ನಿಂದೇ ಹಠ ಸಾಧಿಸೋದಕ್ಕೆ ಹೋಗಿ ಈ ನಿನ್ನ ಅಪ್ಪನ್ನ ಪರ್ಮನೆಂಟ್ ಕುಡುಕನ್ನ ಮಾಡ್ಬಿಡ್ಬೇಡ ತಾಯಿ. ಕೈ ಮುಗಿದು ಕೇಳ್ಕೊಳ್ತೀನಿ, ಬೇಕಾದ್ರೆ ಕಾಲು ಕೇಳ್ತೀನಿ. ಬೆಳಕು, ಮಹಾ ಬೆಳಕು, ಬರೀ ಬೆಳಕು, ಕಣ್ಣು ಆಯ್ದಷ್ಟು ಬೆಳಕು. ಆದ್ರೆ ಯಾಕೋ ನಮ್ ಲೈಫು ಕತ್ಲಾಗ್ಬಿಡ್ತ ಕಣ. ಯಾಕೆ ಮಾಮ? ಎಲ್ಲ ಇಂಗ್ಲಿಷ್ ಅವ್ರ ಎಫೆಕ್ಟ್. ನಾವು ಬನ್ ಇಡ್ಕೊಂಡು ಖುಷಿ ಪಟ್ರೆ ನಮ್ ಕೈಗೆ ಗನ್ ಕೊಟ್ಬಿಟ್ಟು ಸೋಗಿ ಕಲ್ಸ್ಬಿಟ್ರು. ಕರೆಂಟ್ ಬಾಬಾ, ನಾವು ಕರೆಂಟ್ ಹೋದ್ರೆ ಕಡ್ಡಿ ಗೀರಿ ದೀಪ ಅಂಟಿಸಿ, ಆದ್ರೆ ಅವರು ಬಟ್ ನಂಬಿಕೆ ಬ್ಯಾಟ್ರಿ ಬಿಡ್ತಾರೆ. ಫೋನ್ ಬಿಸಿ ಆಯ್ತು. ಅಷ್ಟೇ ಬತ್ತಾಯ್ತಾ? ಫೋನ್ ಆಯ್ಸು. ನಂಗೆ ಯಾಕೋ ಇತ್ತೀಚೆಗೆ ಬರೀ ಕೆಟ್ ಕೆಟ್ ಕನ್ಸೆ ಬೀಳ್ತಿದೆ ಕಣೋ. ಓದಿ ಹೆಣ್ಮಕ್ಳಿಗೆ ಯಾವಾಗ್ಲೂ ಕಲರ್ಫುಲ್ ಕನ್ಸೆ ಬಿಡ್ಬೇಕಾ? ಅಪರೂಪಕ್ಕೆ ಒಂದು ಬ್ಲಾಕ್ ಅಂಡ್ ವೈಟ್ ಕನ್ಸ್ ಬಿಡ್ಬಾರ್ದಾ? ಇಲ್ಲಪ್ಪ, ನಾವ್ ಯಾವಾಗ್ಲೂ KMF ಹಾಲೆ ಕುಡಿಯೋದು. ಅಪ್ಪಣ್ಣಿಗೆ ಜೈ. ಜಗತಿ, ನಾನ್ ತುಂಬಾ ಸೀರಿಯಸ್ ಆಗಿ ಮಾತಾಡ್ತಾ ಇದೀನಿ, ಸರಿಯಾಗಿ ಕೇಳಿಸ್ಕೋ. ನೋಡು, ಇಲ್ಲಿನ ಕಂಡೀಷನ್ ನಿನಗೆ ಅರ್ಥ ಆಗ್ತಿಲ್ಲ, ನನಗ್ ನಿನ್ನ ಬಿಟ್ಟಿರಕ್ ಆಗ್ತಿಲ್ಲ. ನಾನು ನಿನ್ ಜೊತೆ ಮುಂಬೈಗ್ ಬರ್ತೀನಿ, ನೀನೇ ಬಂದ್ ಕರ್ಕೊಂಡು ಹೋದ್ರೆ ಸರಿ. ಹಲೋ ಹಲೋ ಸುಶೀಲ. ಮಗಳು ಮೆಡಿಕಲ್ ಸೀಟ್ ಅಡ್ಮಿಷನ್ಗ 10 lakh ಬೇಕು ಅಂತ ಹೇಳಿ ಒಂದು ತಿಂಗಳಾತು. ನೀವ್ ಹಿಂಗ್ ಕುಡ್ಕೊಂಡು ಜವಾಬ್ದಾರಿ ಮರ್ತ್ರ ಇರೋ ಒಬ್ಬ ಮಗಳು ಜೀವನ ಹೆಂಗ್ರಿ? ಸಂಸಾರ ಅಂತೂ ನೆಟ್ಟಗ್ ಮಾಡ್ಲಿಲ್ಲ. ಮಗಳ ಜೀವನಾದ್ರೂ ನೆಟ್ಟಗ್ ಮಾಡ್ರಿ. ಏನಾದ್ರು ಮಾಡ್ತಿ? ಹತ್ತು ಲಕ್ಷ. ಏ ಮಮ್ಮ, ಏನ್ ಮಾಡ್ತಿದ್ಯಾ? ಸುಕ್ಕ ಹೊಡ್ಕೊಂಡು ಕಿಡ್ನಿ ಕಳ್ಕತ್ತೀಯ ಅಷ್ಟೇ. ಇದ್ರ ಮೇಲೆ
एसी फी फोन किया था, जाके मिलकर आता हूँ। पांच मिनट रुकना भाई, काम हो गया देखना। हाँ भाई, निमत्र सुल पर्सनल मातार बेक। सब हमारा आदमी है तो आराम से बोल। नन नन मगला मेडिकल सेल्स बेको 10 लाख कुड़ी भाई। ए हराम खोर, सुबह सुबह के टिफन के काल सूपो, मध्यान आदरे चिकन बिरयानी, संजे आदरे गुंडू तुंडू, रात्रि शोकिगे हुड़गिरनो कलसी, तिंगला तिंगला रोकड़ानो एंसे मेंटेन मार्दरुनो 10 लाख के केल्तिया ला। नमक हराम के दियानीनो। नमक? ए नजर नीचे नीचे रख। केले रख, उसके ऊपर निशाना रख, उसके ऊपर निशाना रख, रख उसको मार। घबरा ना, बुड्ढा हो गया रे, तू बुड्ढा हो गया। रे लारे लारे 10 लाख लारे। ले रोकड़ा 10 लाख पूरा 10 लाख है। लेके जा जा। निन्न मगळना कर्कोबंदु अड्डा दागे बिटबिडु। कम हो गए क्या? किसको चाहिए इसकी बेटी? मेडिकल है, बुक कर ले, बुक कर ले, मेडिकल मेडिकल। रोग बंद्रे इवर मगळे नोडकत्तळे। बड़ा भाई कम हुआ क्या? ज्यादा चाहिए, दुबई भेज दू। मेरी तरफ से 1 लाख। नहीं तो कल समारी थी नहीं। और भी चाहिए? मतलब बड़ी ಮಾಮಂಗ್ ನೀನೆ ಗುರಿ ಟೋಡಿ ಅಂತ ಹೇಳ್ದಲ್ಲ, ಹಾ ಅದಕ್ಕೆ ಹೊಡೆದೆ. ಏತ ಗ್ರೇಸ್ ಬಾಲ್ ಪೈಸಾ ರಕ್, ಫೇಸ್ ಬಾಲ್ ಸೀದಾ ತೆರ ಸರ್ಪೆ ಉಡತಾವ್ ಲಗಾತೋ ಪೈಸಾ. ಮಂಜೂರ್ ಹೇ ಕ್ಯಾ? हमारा लड़का है, अच्छा लड़का है, 10 रुपया ना। चल चल चल। जरा अंदर चलिए। और के बच्चे को उधर ही टपकाना था भाईजान, अड्डा दली दाई गड़े ला सुन गए द्वा। अरे अड्डा दगे द हुड़गर नल्ला कब्जा मार को बिटे देने आ नमक हराम। ऐसे ही छोड़े तो मुंबई में हम लोगों को भीख मांगना पड़ेगा भाईजान। मारना है उस साले को, उस साले को मैं नहीं छोड़ूंगा भाईजान। रे छोटो नहीं तो शिकार के हड़ियो के हटर दो, खरगोश के आला शेर के हड़ियो के शेर के हथौड़े से नहीं दिमाग से हड़े दो। सर किस्सा की दिया वगा नहीं नहीं सर ये लोकेश
ಜಗಾತಿ, ನಾನು ಡೀಲಿಂಗ್ ಅಲ್ಲಿ ಇದ್ದಾಗೆ ರಂಗ ಬಂದು ಪೈಸಾಗೆ ಪೂಜಾ, ನಾನು ಬೈದ್ಬಿಟ್ಟೆ. ಮಾಫ್ ಕರ್ದು ನಾನು ದುಡ್ಡು ಕೊಟ್ಟೆ ಬೈ. ರಂಗ 10 ಲಕ್ಷ ಕೇಳಿದ್ನಲ್ಲ, ನೀ ಬಂದಿಸ್ಕೊಂಡು ಹೋಗು. ಜಾನಿ ಟ್ಯಾಕ್ಸಿ ಕಳಿಸ್ತೀನಿ, ನೀ ಬಂದ್ಬಿಡು. ನಾನ್ ಐಶು, ನಾನಿಲ್ಲಿ ಮುಂಬೈ ವಿಟಿ ಸ್ಟೇಷನ್ ಹತ್ರ ಇದ್ದೀನಿ. ಏ, ನೀನ್ ಆಟಾಡ್ತಾ ಇದ್ಯಾ? ಅಲ್ಲ, ನಿಮ್ಮ ಅಪ್ಪ ಬಂದ್ ಬಿಟ್ಟು ಯಾಕೆ ಬಂದೆ ನೀನು? ನೀನ್ ಬೇಡ ಅಂತ್ಯ ಅಂತ ನನಗ್ ಗೊತ್ತು, ಆದ್ರೆ ನಮ್ಮನೆ ಪರಿಸ್ಥಿತಿ ನಿನಗೇನ್ ಗೊತ್ತ ಹೇಳು. ನಂಗೆ ಇಂಪಾರ್ಟೆಂಟ್ ಕೆಲಸ ಇದೆ, ನಗಣ ಕಳಿಸ್ತೀನಿ. ಬೇಗ ಕಳ್ಸು. ಹಲೋ ಜಗತಿ, ಹೇಳದ ಕೇಳಿದ ಹೋಗ್ಬಿಟ್ಟಿದ್ಯಲ್ಲೋ, ಎಲ್ಲಿದ್ಯೋ? ಮುಸ್ತಾಕ್ ಫೋನ್ ಮಾಡಿದ್ದ, ನೆನ್ನೆ ಫುಲ್ ಟೆನ್ಷನ್ ಇತ್ತಂತೆ, ದುಡ್ಡು ಕೊಡ್ತೀನಿ ಬಾ ರಂಗಣ್ಣ ಕೊಡು ಅಂದ. ಅದಕ್ಕೆ ನಾನೇ ಇಸ್ಕೊಂಬರಕ್ ಹೋಗ್ತಾ ಇದೀನಿ. ಕಾಂಗ್ರೆಸ್ ಗಿಡಕ್ಕೆ ಮಿನರಲ್ ವಾಟರ್ ಹಾಕಿದ್ರೆ ಕಮಲ್ದು ಬಿಡುತ್ತೇನೋ. ಬರೀ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀಯಲ್ಲ ನೀನು, ಸ್ವಲ್ಪ ಪಾಸಿಟಿವ್ ಆಗಿ ಯೋಚನೆ ಮಾಡೋ. ಈ ದುನಿಯಾ ನಮ್ದು, ನೀನೇನ್ ತಲೆ ಕೆಡಿಸ್ಕೋಬೇಡ ಆಯ್ತಾ? ಅಯ್ಯೋ, ಐಸು ಬಂದಿದ್ದಾರೆ, ನಿಂಗೆ ಹೇಳಲ್ಲ ನೋಡು. ಅವಳು ವಿಟಿ ಸ್ಟೇಷನ್ ವೇಟ್ ಮಾಡ್ತಿಲ್ಲ ಮಾಮು, ನೀನು ಅಲ್ಲಿ ಬಂದ್ಬಿಡು. ನಾನು ಬಂದ್ಬಿಡ್ತೀನಿ. ಏ, ನೀನು ಹುಷಾರು. ಮೇರೆ ದೋಸ್ತ ಭಾಯ್, ಯೇ ಭೀ ಮೇರಾ ದೋಸ್ತ ಹೈ, ಆಗೇ ಉತರ್ಗಾ ಭಾಯ್. ಚಸ್ಮಾ ಲಗಾಯ ತತ್ತು ಬಚ್ಚನ್ ನೈ ಬಂದ್ ಸಕ್ತಾ ರೇ, ಸಿರ್ಫ್ ಬಚ್ಚೆ ಗೋಬಿ ಚೋಟೆ. ಚಲ್ ಚಲ್ ಚಲ್, ತರ ಬಾಯ್ಕ ಫೋನ್ ಲಗಾ, ಬ್ಲಡ್ ಕೆ ಸಾಥ್ ಬ್ಲಡ್ ಭಿ ಬುಕ್ ಕರ್ಕೆ ಆಂಬುಲೆನ್ಸ್ ಭೇಜ್ದೇಕೋ.
उस कुत्ते को मत छोड़ना रे पहले रंगा का फोन लगा रंगा हेलो नमक हराम तेरा कुत्ता निन शिष्य नन तमंगे हड़दु अब स्कैंड के आगे दाने अवने कुड़ीतने अवनो निम तर नमक हराम अल्ला ಹಂಗೆ ಹಂಗೆ ಹೊಡಿತೀನಿ ನಿಮ್ಗೆ ನಿನಗೆ ತಾಕತ್ತಿದ್ರೆ ಮುಟ್ಟವನ್ನ ನೀವಿಬ್ರು ಮುಂಬೈ ಬಿಟ್ಟು ಹೋಗಕ್ಕಾಗಲ್ಲ ಇಲ್ಲ ಇಲ್ಲ ದಫನ್ ಮಾಡ್ತೀನಿ ನಿಮ್ಮನ್ನ ನನಗೆ ಯಾಕೆ ಸುಳ್ಳು ಹೇಳ್ದೇನು ಉದ್ದಿಸ್ಕೊಂಬರ್ತೀನಿ ಅಂದ್ಬಿಟ್ಟು ಏನ್ ಎಡವಟ್ ಮಾಡ್ಕೊಂಡೇನು ಈ ಟೆನ್ಷನ್ ಎಲ್ಲ ಫೋನ್ ಹೇಳಬೇಕಾ ಹಲೋ ಸ್ಮಿತಾ ಇದರ ನಮ್ಮ ಯಾತ ಅಣ್ಣ ಅಣ್ಣ ಈ ಚಿಂಡೆ ಅಡ್ವಾನ್ಸ್ ವಾಳ್ ವಾಪಸ್ ವಿನಾಟ ವಿನಾನ ಎಂದುಕೋ ನಾ ಎದುಕೊಂಡು ಅದುರುತ್ತೀನಿ ಇಂದಿ ನೀಕೆ ಕ್ಲೈಮ್ಯಾಕ್ಸ್ ಅರ್ಪಿಸ್ತೀನಿ ಅದಕ್ಕಿಂದ ಅದುರುತ್ತೀನಿ ಅಂತೆಲ್ಲ ಅದಕ್ಕೆ ನೀನ್ ಎಡಗಂಡು ಬಟ್ಟೆ ಕೊಟ್ಟಾರ ಬಂದ ಭಾವಕ್ಕೆ ರೆಕ್ಕೆ ಬೀಸಿದ
भाई साहब आपके छुट्टे पैसे अलबड़ा ईशु बैग ಹೋದ್ರೆ ಹೋಗಿ ಪಾರಿ ನೀನ್ ಯಾಕೆ ಮನೆ ಬಿಟ್ಟು ಬರಕ್ ಹೋದೆ ಏನಾಯ್ತು ಭಾಯ್ ಸಾಬ್ ಏಕ್ ಮಿನಿಟ್ ಇದರ ಸೇ ಮುಜೆ ಫೋನ್ ಆಯಾ ಥಾ ಕೋಯ್ ಲಡ್ಕಿ ಕಟಾತಾ ಇದ ಹಾಂ ಹಾಂ ಫೋನ್ ಪೇ ಬಾತ್ ಕರಿ ಥೀ ಹಾಂ ದೇಖಾ ಮೈನೆ ಬಹುತ್ ದೇರ್ ತಕ್ ಬೈಠಿ ಥೀ ಅಭಿ ಚಲಿ ಗಯಿ ವೋ ದೇಖೋ ವಹೀ ಹೈ ನಾ ಏ ಐಶೋ ಏ ಗಾಡಿ ರುಕ್ಕಾ ಏನೇ ಯೋಚನೆ ಮಾಡ್ತಾ ಇದ್ಯಾ ಇವಳೇನ ನನ್ನ ಫ್ರೆಂಡ್ ಸ್ಮಿತಾ ಅಂತಾನ ಜಾಸ್ತಿ ಯೋಚನೆ ಮಾಡ್ಬೇಡ ಕಾಫಿ ತಣ್ಣಗಾಗತ್ತೆ ಬಿಸಿ ಇದ್ದಾಗ್ಲೇ ಅದಕ್ಕೆ ಬೆಲೆ ಹೆಣ್ಣಿಗೂ ಅಷ್ಟೇ ಪ್ರಾಯ ಇದ್ದಾಗ ಮಾತ್ರ ಮುಂಬೈಗೆ ಕರ್ಕೊಂಡು ಬಂದು ನಂಬಿಸಿ ಮೋಸ ಮಾಡ್ಬಿಟ್ಟ ರಾಸ್ಕಲ್ ನೀನ್ ತಪ್ಪು ಮಾಡ್ಬಿಟ್ಟೆ ಐಶು ಮನೆ ಬಿಟ್ಟು ಬರಬಾರ್ದಾಗಿತ್ತು ಇಲ್ಲ ಸ್ಮಿತಾ ಅವ್ನು ತುಂಬಾ ಒಳ್ಳೆಯವನು ಹಾಗಿದ್ಮೇಲೆ ರೈಲ್ವೆ ಸ್ಟೇಷನ್ ಬಂದು ಫೋನ್ ಮಾಡಿದ್ರು ಯಾಕೆ ರಿಸೀವ್ ಮಾಡ್ಲಿಲ್ಲ ಅವನು ಫೋನ್ ಯಾಕೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ ಉತ್ತರ ಇಲ್ಲ ಅಲ್ಲ ಜೀವನದಲ್ಲಿ ಉತ್ತರಗಳೇ ಪ್ರಶ್ನೆ ಆದಾಗ ಬದುಕೋದು ತುಂಬಾ ಕಷ್ಟ ಆಗುತ್ತೆ ಲವ್ ಮಾಡಿ ನನ್ ಜೀವನ ಹಾಳಾಗೋಯ್ತು ನಿನ್ ಜೀವನ ಹಾಗಾಗ್ಬಾರ್ದು ಹಾಗೆಲ್ಲ ಹೇಳಿ ನನ್ನನ್ನು ಹೆದರ್ಸ್ಬೇಡ ಹೆದರಿಸ್ತಿಲ್ಲ ಎಚ್ಚರಿಸ್ತಿದ್ದೀನಿ ಪ್ಲೀಸ್ ಇನ್ನೊಂದ್ಸಲ ಫೋನ್ ಮಾಡೋಣ ನಂಬರ್ ಹೇಳು 9690 ಜಗತಿ ನಾನು ನನ್ನ ಫ್ರೆಂಡ್ ಸ್ಮಿತಾ ಮನೇಲಿದ್ದೀನಿ ಇರು ಅವಳ ಕೈಗೆ ಫೋನ್ ಕೊಡ್ತೀನಿ ಅಡ್ರೆಸ್ ಹೇಳ್ತಾಳೆ ಬಾಯ್ ಆ ಜಗತಿ ಏನ್ ಕಮ್ಮಿ ಆದ ನನ್ ಮಗ ಅಲ್ಲ ಬಾಯ್ ಬೆಂಗಳೂರಲ್ಲೇ ಕಾಳಾಕಿದ್ದ ಆ ಹುಡುಗಿ ಬೆಂಗಳೂರು ಬಿಟ್ಬಿಟ್ಟು ಬಾಂಬೆಗೆ ಹುಡ್ಕೊಂಡ್ ಬಂದವಳು ಇವ್ನ ನೀ ಹೇಳೋ ಕತೆ ಕೇಳಿದ್ರೆ ಓದ್ ಶೋಕ್ರಿ ಇವ್ನ ಹುಡುಕೊಂಡು ಇಲ್ಲಿಗೆ ಬಂದಿದ್ದಾಳೆ ಅಂದ್ರೆ ನೀವು ಮೂವರು ಸೇರ್ಕೊಂಡು ಈ ಮುಂಬೈ ಸೆ ಬಾಗ್ನೆ ಕಸ್ಕೆಚ್ಚ ನಮಗೆ ಬುಲೆಟಾ ನೀ ಇಬ್ರು ಈಜಕ್ಕೆ ಹೊಟ್ಟರದು ಸಾಂಕಿ ಟ್ಯಾಂಕಿ ಕೆರೆಗೆ ಅಲ್ಲ ಮುಂಬೈ ಮುಂಬೈ ಸಮುದ್ರಗೆ ಕಾರೆವು ಕಾರೆವು సిచ్యుయేషన్ చూస్తే చాలా వైలెంట్ గా ఉంది సైలెంట్ గా బెంగళూరు కి వెళ్ళిపోదామనా నీనవాగవాగ చందమ్మ కథ ఏర్పిట్టు నన్ను మీట్ ఆఫర్స్ పడకను సుమ్మనే రాయ్యా మారుతో సబ్కో మార్ కే భాగ్య భాగ్యా ಭಾಯಿ ಮುಸ್ತಾಕ್ ಕಾ ಫೋನ್ ಮುನವರ್ ಭಾಯಿ ಪ್ರಾಬ್ಲಮ್ ಹೋ ಗಯಾ ಆಪ್ಕಾ ಮದದ್ ಚಾಹಿಯೆ ಕ್ಯಾ ಭಾಯಿ ಕ್ಯೂ ಹಸ್ ರಹೆ ಹೋ ಭಾಯಿ ತೋ ಫಿರ್ ಕ್ಯಾ ರೋನಾ ಚಾಹಿಯೆ ಏಕ್ ಆದ್ಮಿ ಕೋ ಮಾರ್ನೆ ಕೆ ಲಿಯೆ ತುಮ್ ಲೋಗ್ 20 ಕೋ ಲೇಕರ್ ಆಯೆ ಹೋ ಔರ್ ಫಿರ್ ಭಿ ಡರ್ ಕರ್ ಮುಝೆ ಫೋನ್ ಕಿಯಾ ಹೈ ಹಾಂ ಬಾಯ್ಸ್ ಮಾಮಲಾ ತೋ ಛೋಟಾ ಮೋಟಾ ಹೈ ಮೈ ಸಂಭಾಲ್ ಲೂಂಗಾ ತುಮ ಲೋಗ್ ಜಾಓ ಭಾಯಿ 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 ಹೇ ಹೇ ರುಕೋ ರುಕೋ ಇನ್ನೇ ಕ್ಯೂ ಭೇಜ ರೇ ಭಾಯ್ ಓ ಸಲಾ ಹಾತಿ ಹೇ ಉನ್ನೆ ಮಾರ್ನೆ ಕೆ ಲಿಯೆ ಸಬ್ಕೆ ಸಬ್ ಚಾಹಿಯೆ ಭಾಯ್ ಕ್ಯೋ ತೇರೆ ಸಾಥ್ ಆನೆ ವಾಲೆ ಸಬ್ ಗಾಂಡು ಹೈ ಕ್ಯಾ ಅಣ್ಣಾ ಎಂದುಕು ಚೆಯ್ಯತ್ತಾವ್ ವಾಡು ಚೊಪ್ಪಿಂದಿ ಗಂಡು ಸೋನಿ ಕಾದು ಗಾಂಡು ಅನಿ
जाओ भाई। घबरा मत, मैं हूं ना, सब संभाल लूंगा। उसका दोस्त कहाँ है? ಹೇಳ ಮಾಮ. ಏ ಜಗಾದಿ ಎಲ್ಲಿದ್ಯಾ? ಮಾಮ ನಾ ಇಲ್ಲಿ ಸಿಂಗಾರಿಪುರದಲ್ಲಿ ಇದ್ದೀನಿ. ಸಿಂಗಾರಿಪುರ? ಸಿಂಗಾರಿಪುರದಲ್ಲಿ ಎಲ್ಲಿದ್ಯಾ? ಮಾಮ ನಾನು ಇಲ್ಲಿ ಸಿಂಗಾರಿಪುರ ಸಿಕ್ಸ್ ಕ್ರಾಸ್ ಇಮೇಲ್ ಅಂತಿದೆ. ಹಲೋ ಹಲೋ, ಈ ಟೈಮಲ್ಲಿ ಬ್ಯಾಟ್ರಿ ಲೋ ಆಯ್ತಲ್ಲ, ಗಾಡಿ ನಿಕಾಲ. ಹೌದು, ನಿನ್ ಮೊಬೈಲ್ ಯಾಕೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೆ? ಏನಾಯ್ತು ನಿಂಗೆ? ಅಯ್ಯೋ, ಅದೊಂದು ದೊಡ್ಡ ಕತೆ, ಆಮೇಲೆ ಹೇಳ್ತೀನಿ ಬಾ. ಅಬ್ಬಾ, ನನಗೆ ಇಷ್ಟು ಟೆನ್ಷನ್ ಆಗೋಗಿತ್ತು ಗೊತ್ತಾ? ನಮಗೂ ಅಷ್ಟೇ, ಬಾಯಿಗೆ ಬಂದ್ಬಿಟ್ಟಿತ್ತು. ಸ್ವಲ್ಪ ಜಿಪ್ ಓಪನ್ ಮಾಡ್ತೀಯಾ? ಏನ್ರಿ ಅದು, ಪಬ್ಲಿಕ್ ಅಲ್ಲಿ ಅದು ಓಪನ್ ಆಗಿ, ಅದಕ್ಕೆಲ್ಲ ಪ್ರೈವಸಿ ಬೇಕು. ಹಲೋ, ಓವರ್ ಆಕ್ಟಿಂಗ್ ಮಾಡ್ಬೇಡ, ನಾನ್ ಹೇಳಿದ್ದು ಬ್ಯಾಗ್ ಜಿಪ್ ತೆಗಿ ಅಂತ. ಬ್ಯಾಗ್ದ? ಏನ್ರಿ ಇದು, ಒಣಗೋಗಿರೋ ಹೂವಾ? ಈ ಗುಲಾಬಿ ಹೂ ಯಾವ್ದು ಗೊತ್ತಾ? ನಮ್ ಲವ್ಗೆ ಫಸ್ಟ್ ಲಿಂಕ್ ಮಾಡ್ತಲ್ಲ, ನೀನ್ ಬೆಳೆಸಿದ ಅದೇ ಗಿಡದ ಹೂವ. ಹೌದಾ? ನಂಗ್ ತುಂಬಾ ಹೊಟ್ಟೆ ಹಸಿತಿದೆ ಕಣೋ, ಏನಾದ್ರೂ ಕೊಡ್ಸೋ? ಬಾ. ಅಂದ್ರು ಟೆನ್ಷನ್ ಕೂತಿರ್ನಾರು, ನೋವೆಂದ್ಕನ ವೆಲ್ಲಲೇದು. ಯಾವಾಗ್ಲೂ ಮುದ್ದೆಗ್ ಮುಂದೆ ಇರ್ಬೇಕು, ಯುದ್ಧಕ್ಕೆ ಒಂದ್ ಕೈ ಹಿಂದೆನೆ ಇರ್ಬೇಕು. ಬರ ಕಲರ್ಫುಲ್ ಚಕಲಾಂಗಿ ಸಕಿ ನಮ್ ಪ್ರಬೇಡ. ಸಲಾಮಲೇಕುಂ. ಅಚ್ಚಾ ದೋ ಚಾಯ್ ವಿಶು ಬಿಬಿ, ನಮಗ್ ಕಂಬಿಡ್ಬೇಕು. ಏಟ್ಲು ತಿರೇದಾನ್ಕೆ ಪುಟ್ಟಾಕದ್ರ ನೀವು? ಅನ್ನ ಮಲ್ಲಿ ಅವರನ್ನ ಕೊಟ್ಟಿನಟ್ಲ ಅಯಿಂದ ಅನ್ನ ಹೊಡ್ದಂಗಲ್ಲ ಕಣ, ನಿಜವಾಗ್ಲು ಹೊಡ್ದ ಕಣ. ಮಸ್ತ್ ಲಗರ. ಅಲ್ಲ ಚಕಾತಿ, ನಿನ್ ಮೊಬೈಲ್ ಚಾರ್ಜಿಂಗ್ ಹಾಕಿದ್ಯಲ್ಲ, ಅಲ್ಲೇ ಬಿಟ್ಬಿಟ್ಯಾ? ಅಯ್ಯೋ, ನಾ ಮರ್ತ್ಬಿಟ್ಟೆ, ಇಲ್ಲೇ ನಿಂತಿರು, ಬೇಗ ಬರ್ತೀನಿ. ಭಯ ಮೇರ ಮೊಬೈಲ್ ಚಾರ್ಜ್ ಮೇಲೆ ಆಯ್ತಾ ಲೇಖೇಜ್ ಅದಾವ. ಮೊಬೈಲ್ ತಗೊಂಡ್ ಬರಕ್ಕೆ ಇಷ್ಟು ಹೊತ್ತಾ? ನಿನ್ ಕೊಳ್ತೋಗಿರೋ ಬದ್ನೆಕಾಯಿ ಇಡಕ್ಕೆ ಫ್ರಿಡ್ಜ್ ಇಡುತ್ತಾ ಇದೆಯಾ? ಏ ಬಿಜೇ ಜಾವ್, ಬಿಜೇ ಜಾವ್. ಅವ್ರು ಅವ್ರು ಕೋನೆ ಯಾರು ಇವಳು? ಇವಳೇ ಬಾಯ್ ಆ ಜಗಾತಿ ಲವರು. ಎಲ್ಲೋ ನೋಡಿದೀನಿ, ಈಗ ಎಲ್ಲೋ ನೋಡಿದ್ದೀನಿ ಇವಳು. ನಾನು ಇವಾಗ ನೋಡಿದೆ ಅಂತೀರಾ? ನಾನು ಅವಾಗೇ ನೋಡಿದೆ ಅವಳ. ನೀನು ಪುಡುಕ್ತಾ ಉಂಟ್ರಿ ಕದಾ, ಆ ಜಗಾತಿನೇ ವಿನ್ ಪಟ್ಟಿ ಕೊಟ್ಟಿದೆ. ಎಲ್ಲೋದ್ಳು ಹೇಗಿದೆ? ಹೇಗಿದ್ದಾವ?
इधर नहीं मिला भाई, इधर नहीं मिला भाई। अरे बहन चौधरी उस तरफ जाके दूर। भैया तुम लोग जाओ। ए, निकल। थैंक यू। ए आइसो। हाँ? ए, ए रुक आइसो। वही है ना, जाओ पीछा करो। నీకు చెప్తున్నాను, నెక్స్ట్ టార్గెట్ నువ్వే. చక్కనా ఐసో కై బిడు. ఏనైతిగా ನೀನ್ ಮುಂಬೈಗ್ ಬಂದು ಖಾಲಿ ಸೀಸಾ ಮಾರ್ಕೊಂಡ್ ಬದುಕಿದ್ರು ಖುಷಿಯಾಗಿರ್ತಿದ್ದೆ ನಾನು. ಅದೇ ಲೋಫರ್ ಗಳ ಜೊತೆ ಕೆಲಸ ಮಾಡೋದ್ರ ಏನಾಯ್ತು ನಿಂಗೆ? ಇತ್ತು ಕಣೆ, ದರ್ದಿತ್ತು ಆಶ್ರಮದ ಮಕ್ಕಳ ಸಾಲ ಆರ್ ತಿಂಗಳಲ್ಲಿ 30 ಲಕ್ಷ ತೀರಿಸ್ಬೇಕು. ಅದಕ್ಕೆ 80 ವರ್ಷ ಕೆಲಸ ಮಾಡಕ್ಕಾಗಲ್ಲ, 30 ಲಕ್ಷ ತೀರಿಸ್ಕೋಬೇಕು ಗೊತ್ತಾಯ್ತಾ? ಅದಕ್ಕೆ ಈ ರೌಡಿಗಳ ಜೊತೆ ಕೆಲಸ ಮಾಡದ ನೀನು? ನಾನು ವೈಲೆಂಟ್ ಆದ್ರೆ ನಿಮ್ಮೆಲ್ಲರದು ಕೈಕಾಲ್ ಲ್ಯಾಪ್ಸ್ ಆಗ್ಬಿಡುತ್ತೆ. ಲ್ಯಾಪ್ಸ್ ಮಾಡೋದಕ್ಕೆ ನನ್ನೇನು ಖಜೂರ್ ಅನ್ಕೊಂಡ್ಯಾ? ದಫನ್ ಮಾಡ್ಬಿಡ್ತೀನಿ. ನಾನ್ ರೀಚಾರ್ಜ್ ಆಗ್ಬೇಕಂದ್ರೆ ಅಟ್ ಲೀಸ್ಟ್ ಎರಡು ಬಾಡಿ ಆದ್ರೂ ಡಿಸ್ಚಾರ್ಜ್ ಆಗ್ಬೇಕ್. ಬಾ. ಅಯ್ಯೋ ಬೇಡ ಜಗತಿ, ಈ ಟೈಮಲ್ಲಿ ಬೇಕಾಗಿರೋದು ಆವೇಶ ಅಲ್ಲ, ಆಲೋಚನೆ. ನನ್ ಮಾತು ಕೇಳು ಪ್ಲೀಸ್, ಪ್ಲೀಸ್ ಪ್ಲೀಸ್ ನನ್ ಮಾತು ಕೇಳೋದಿಕ್ ಕೈ ಮುಗಿತೀನಿ. ಅಯ್ಯ ನಿಮ್ಗೂ ಇವನ್ಗೂ ಏನ್ ದುಶ್ಮನಿ ಇದೆಯೋ ನಂಗೆ ಗೊತ್ತಿಲ್ಲ, ಆದ್ರೆ ನಾನು ಇವನ ಪ್ರೀತಿಸ್ತಿದ್ದೀನಿ. ಇವನ್ನೇ ನಂಬ್ಕೊಂಡು
ಠಾಣೆ ಬಿಟ್ಟು ಓಡ್ ಬಂದಿದ್ದೀನಿ. ದಯವಿಟ್ಟು ನಮ್ಮನ್ ಬಿಟ್ಬಿಡಿ. ಇವನ್ ಹೊಡಿಲೇಬೇಕು ಅಂದ್ರೆ ಮೊದ್ಲು ನನ್ನ ಹೊಡಿರಿ ಪ್ಲೀಸ್. ಇವನ್ ಇಲ್ದೆ ನಾನ್ ಬದುಕಲ್ಲ ಪ್ಲೀಸ್ ಪ್ಲೀಸ್ ನಮ್ಮನ್ ಬಿಟ್ಬಿಡಿ ಬಿಟ್ಬಿಡಿ. मुश्तरक पता नहीं इसने क्या बात बोली लेकिन दिल को छू गई. याद आ गई अपने बचपन की बात. मेरी भी एक दीदी थी, किसी से प्यार करती थी. मेरे अब्बा जान नाराज थे, उन्होंने मना कर दिया. दीदी ने खुदकुशी कर ली. इस लड़की को देखकर मुझे मेरी दीदी याद आ गई. जाने दे इन्हें मुश्ताक, ऊपर वाला तेरे पे कर्म करेगा. भाई, इसने मेरे भाई को मारा है. भाई को मारा है, बीवी को तो नहीं. जाने दे उसे. मैं अपने आप से ज्यादा मेरा भाई को प्यार करता हूँ. मुश्ताक, हमारा ये जो धंधा है बहुत ही गंदा है, लेकिन इस गंदे धंधे में हमें अंधा नहीं होना है. सो जाने दे. ए, या तू अपने प्यार के साथ जा. ए, रुक जा. खड़ी क्यों है, जा, मैं हूं ना. ए, रुक. भाई गलती मत करो. भाई ये पर्सनल मामला है. आप साथ दिया तो भी मारूंगा, ना दिया तो भी मार डालूंगा उन सालों को. ना मैं साथ दूंगा ना तुझे मारने दूंगा, समझा. उसे जिंदा रहने दे. भाई ये मेरा और उसका दुश्मनी है. अगर कोई बीच में आया तो मैं उसका सर काट के रख दूंगा. मुश्ताक, तो बेंगलोर शिवाजी नगर में मुर्गी बेचता था, मुंबई बुलाकर धंधा मैंने सिखाया तेरे को. ये मुंबई शहर मेरा है. और यहां पर तलवार नहीं, बंदूक चलती है, सिर्फ गोलियां. जिंदगी की कहानी शुरुआत मां से, बर्बाद मौत से. आखिरी मौका देता हूं तुझे मैं, इनको छोड़कर चुपचाप चला जा, वरना. हाय हाय भाई को किसने मारा? मैं पूछ रहा हूं, भाई को किसने मारा? मैंने नहीं मारा. किसने मारा भाई? किसने भाई? ನನ್ನ ಬೇಕು ಅಂತ ಹೇಳಿಲ್ಲ ಭಾಯ್, ಸುಮ್ಮನೆ ಇರ್ಲಿ ಅಂತ ಬರ್ತಾ ಶಿವಾಜಿನಗರ ಡುಬಕ್ ಬಾಬು ಹತ್ರ ಸೆಕೆಂಡ್ ಹ್ಯಾಂಡ್ ಗನ್ ತಗೊಂಡ್ಬಂದೆ ಭಾಯ್. ಚೆಕ್ ಮಾಡೋಣ ಅಂತ ಕುದುರೆ ಅದುಂದೆ ಭಾಯ್, ದಮ್ ಬಂದ್ಬಿಡ್ತು ಭಾಯ್. ದಯವಿಟ್ಟು ಭಾಯ್, ನನ್ಗೆ ಗೊತ್ತಿಲ್ಲ ಭಾಯ್. ಭಾಯ್ ನಿಜವಲ್ಲ ಭಾಯ್, ನಾನು ಬೇಕು ಅಂತ ಹೇಳಿಲ್ಲ ಭಾಯ್. ಭಾಯ್ ಭಾಯ್ ಬಿಟ್ಬಿಡು ಭಾಯ್. ಅಯ್ಯೋ ಜಿಂದಗಿ ಮೇ ಒಂದು ಒಳ್ಳೆ ಕೆಲಸ ಮಾಡಿದ್ಯಾ ನೀನು. ढूंढो उसे, ढूंढ. वो साला भाग गया, आओ ढूंढो उसे, पकड़ना है उन लोगों को. మనిషి జీవితం. ఏ దగ్గర ఉదర్ కౌదర్ టెక్
ओ साला भाग गया, छोड़ना मत, ढूंढो उसे। आराम नहीं करने का, हिम्मत है तो आजा, आज दिखाता हूँ ये मुस्तक भाई क्यों नहीं करके। ಲವ್ ಮಾಡಿದ್ರಿಂದ ಬೃಹನ್ ನಾಳೆ ಪರಿಸ್ಥಿತಿ ಬರುತ್ತೆ ಅಂತಿದ್ರೆ ನಮ್ ತಾಯಣಗಳು ನಿನ್ ಲವೇ ಮಾಡ್ತಿರಲ್ಲ. ಜಗಾತಿ ಪ್ಲೀಸ್ ಕಣು, ಒಂದ್ 10 ನಿಮಿಷ ಸುಮ್ಮನೆ ಇರೋರು ಹೊಟ್ಟೋಗ್ತಾರೆ. ನಿಂಗೋಸ್ಕರ ನನ್ ಮನೆ ಬಿಟ್ಟು ಬಂದಿದ್ದೀನೋ ಪ್ಲೀಸ್. ಏಕೆ ಬಚ್ಚ ನೀನು ಒಬ್ಬನಿಗೆ ಹುಟ್ಟಿದ್ರೆ ಬಾರ ಆಚೆ. ನೋಡು ನನ್ ಕೈಲಿ ತರಲಕ್ಕಾಗಲ್ಲ, ತಡೆಗಳ ಜಗತಿ ಪ್ಲೀಸ್ ಕಣೋ, ಪ್ಲೀಸ್ ದಯವಿಟ್ಟು ನನ್ ಮಾತು ಕೇಳು ಪ್ಲೀಸ್ ಜಗತಿ, ನಮ್ ಕನ್ಸನ್ನೆಲ್ಲ ಹಾಳು ಮಾಡ್ಬೇಡ ಕಣೋ, ನನಗೋಸ್ಕರ ಪ್ಲೀಸ್. ಓ ದೋನೋ ಸಾಲೆ ಬಚ್ಚಗಾರ, ಮಾರ್ ದೋ ಸಾಲೋಕೋ. ಈ ಊರಿಗೆ ಹುಡುಗಿ ಹೊಸದಾಗಿ ಬಂದಾಳಲ್ವಾ, ಹುಡುಗಿಗೆ ಊರ್ ತೋರ್ಸದ್ ಬಿಟ್ಟು ನನ್ ತಮ್ಮನ್ಗೆ ಸಾಯ್ಸಕ್ ಹೊರಟಿದ್ಯಲ್ಲ, ಅವನೇನು ಇವಳ ಮೇಲೆ ಕೈ ಹಾಕಿದ್ನ, ಎಲ್ಲ ನಿಮ್ಮ ಅಕ್ಕನ ಮೇಲೆ ಕಣ್ಣು ಹಾಕಿದ್ನ. ಸೌಂಡ್ ಮಾಡೋ ನೋಡೋಣ, ನಾಲ್ಕಾಣೆ ಕಾಸೆ ಟಾಸ್ ಮಾಡಿದ್ರೆ ಸೌಂಡ್ ಮಾಡುತ್ತೆ ಅಂದ್ರೆ ಅಂತದ್ರಲ್ಲಿ ನಾಲ್ಕರ ಮೇಲೆರಡು ನಮ್ಮ ಹುಡುಗಿ ಮುಂದೆ ರೌಂಡ್ ಮಾಡಿದ್ರೆ ಹೊಡಿತೀನಿ, ಸೌಂಡ್ ಮಾಡಿದ್ರೆ ಹೊಡಿತೀನಿ. Hey!
ऐसा ना निन्ने नन कण्णल्ले तोरसल्वा कण्णु कण्ण सन्ने सन्ने गे ना सन्ने यादे मिलने गे ಆಗಿ ಹಾಳಾದೇನ ಎಡ್ಕೊಂಡಲ್ಲವಾಡ ನೇನು ಇದುವರೆಗೂ ನಾಕೇನು ನಿದರೆ ಏಮಿ ಅಡಗಲೇದು ನೋವು ನಿಜ ಮೈನ ದೇವುಡೇ ಐತೆ ಬೀಳಿದ್ದರು ನೀ ಬದುಕಿಂಚವಯ್ಯ ಬದುಕಿಂಚು ಬದುಕಿಂಚುವಯ್ಯ